ನಾವಿವತ್ತು ಮಂಡ್ಯದಲ್ಲಿ ಇದ್ದೀವಿ ಈ ಒಂದು ಅಶೋಕ್ ನಗರದಲ್ಲಿ ಇದ್ದೀವಿ ಇಲ್ಲಿ ಯಾರು ಅವರ ಎಂ ಪಿ ಆಗಬೇಕು ಯಾರಿಗೆ ಇಲ್ಲಿ ಬಲ ಜಾಸ್ತಿ ಇದೆ ಅನ್ನೋದ್ರ ಬಗ್ಗೆ ಅವ್ರ ಬಾಯಲ್ಲೇ ಕೇಳಿ ತಿಳ್ಕೊಳ್ಳೋಣ ಬನ್ನಿ ಸರ್ ನಮಸ್ತೆ ಸರ್ ಮೇಡಮ್ ನಮಸ್ತೆ ಮೇಡಮ್ ನಾವು ಮಂಡ್ಯದಿಂದ ಮಾತಾಡ್ತಾ ಇರೋದು ಅಶೋಕ್ ನಗರ ಏನಿದ್ರು ಈ ಸರಿ ಮೇಡಮ್ ಜೆ ಡಿ ಎಸ್ಗೆ ನಮ್ಮದು ಒಲುವಿದೆ ಮೇಡಮ್ ಕಾಂಗ್ರೆಸ್ನಲ್ಲಿ ಇವಾಗ ಬಂದಿದೆ ಆರ್ ಸೀಟ್ ಗೆದ್ದು ಏನು ಪ್ರಯೋಜನ ಆಯ್ತಲ್ಲ ಮೇಡಮ್ ಮಂಡ್ಯದಲ್ಲಿ ಏಕೆಂದರೆ ಈ ಗಾಲಿ ನಾವು ಕೊಟ್ಬಿಟ್ಟು ಕಾಂಗ್ರೆಸ್ ಬಗ್ಗೆ ಅನುಭವಿಸ್ತಾ ಇದ್ದೀವಿ ಪರಿಸ್ಥಿತಿನ ಅದರಿಂದ ಕಾಂಗ್ರೆಸ್ಸಿಂದ ಸ್ಟಾರ್ ಚಂದ್ರು ಅವರು ಸೆಲೆಕ್ಟ್ ಆಗಿದ್ದಾರೆ ಅಭ್ಯರ್ಥಿ ಆಗಿದ್ದಾರೆ ಅವ್ರ ಬಗ್ಗೆ ಏನಾದರೂ ಹೇಳಬೇಕು ಅಂದರೆ ಮೇಡಮ್ ಅಭ್ಯರ್ಥಿ ಅವರು ಆಗಿದ್ದಾರೆ ಹಿಂದೆ ಪ್ರಜೋದನೆಯಲ್ಲಿ ಇರೋರು ತಾನೇ ನಾವು ಲೈಕ್ ಮಾಡಬೇಕು ಅದನ್ನು ಬಿಟ್ಟು ಇವತ್ತು ಬರ್ತಾರೆ ನಾಳೆ ಹೋಗ್ತಾರೆ ಈಗ ನಾವು ಒದ್ಸಾರಿ ಕಾಂಗ್ರೆಸ್ ಮಾಡಿಸಿದ್ರು ಏನು ಬಂತು ಪ್ರಯೋಜನ ಏನೂ ಇಲ್ಲ ಜನಗಳು ಇವಾಗ ಏನು ಸಂಕಟಸ್ದಲ್ಲಿದ್ದಾರೆ ಎಲ್ಲ ರೈಟ್ನೂ ಹೆಚ್ಚಿಗೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅದರಿಂದ ನಾವು ಈ ಸಾರಿ ಚೇಂಜ್ ಮಾಡಬೇಕು ಮೇಡಮ್ ಮೋದಿಯವ್ರನ್ನ ಈ ಸಾರಿ ಒಂದು ಸಾರಿ ಮಾಡಬೇಕು ಇದು ಮೂರನೇ ಬಾರಿ ಮಾಡಿದ್ರೆ ನಮಗೆ ನಮ್ಮ ಹಿಂದುತ್ವ ಹಿಂದೂಗೆ ನಮ್ಮ ಹಿಂದುತ್ವದಕ್ಕೆ ಬೆಲೆ ಇರುತ್ತೆ ಮೇಡಮ್ ಅದಕ್ಕೋಸ್ಕರ ಮೇಡಮ್ ಈ ಸಾರಿ ನಾವು ಜೆ ಡಿ ಎಸ್ಗೆ ಮಾಡೋದು ಮೈತ್ರಿ ಆಗಿರೋದ್ರಿಂದ ನಾವು ಜೆ ಡಿ ಎಸ್ ಪರವಾಗಿ ಒಲವು ಮಾಡ್ತೀವಿ ಮೇಡಮ್ ನಾವು ಕಾಂಗ್ರೆಸ್ಗೇನು ಅಂಥ ಅಂತ ಇಂಟ್ರೆಸ್ಟ್ ಏನಿಲ್ಲ ಮೇಡಮ್ ಈಗ ಮೈತ್ರಿ ಆಗಿದೆ ಒಂದಿಷ್ಟು ಜನರ ಹೆಸರು ಕೇಳಿ ಬರ್ತಾ ಇದೆ ಇನ್ನು ಸೀಟ್ ಫೈನಲ್ ಆಗಿಲ್ಲ ಅಲ್ಲಿ ಸುಮಲತಾ ಅವರು ಇದ್ದಾರೆ ನಿಖಿಲ್ ಕುಮಾರ್ ಸ್ವಾಮಿ ಅವರು ಇದ್ದಾರೆ ಅವ್ರ ಅವರ ಹೆಸರುಗಳು ಬರ್ತಾ ಇದೆ ನಿಮ್ಮ ಒಲವು ಯಾರು ಬಗ್ಗೆ ಜೆಡಿಎಸ್ ಅಭ್ಯರ್ಥಿ ಯಾರನ್ನೇ ನಿಲ್ಸಿದ್ರು ಮೇಡಮ್ ಈ ಸರ್ ಜೆಡಿಎಸ್ ಈಗ ಇಲ್ಲಿ ಎಟ್ ಪ್ರೆಸೆಂಟ್ ಇರೋರು ಯಾರು ಅಂತಂದ್ರೆ ಸುಮಲತಾ ಅವರು ಸುಮಲತಾ ಅವರು ಸರ್ ಸುಮಲತಾ ಅವ್ರನ್ನ ಓದ್ಸಾರಿ ಗೆಲ್ಸ್ ನೋಡಿಲ್ಲು ಮೇಡಮ್ ಅವ್ರು ಮಳಹಳ್ಳಿ ತಾಲೂಕು ಇಲ್ಲ ಅದೇನು ಗೊತ್ತಾ ಕೇಳಿ ಮೇಡಮ್ ಮಳಹಳ್ಳಿ ಹುಚ್ಚೇಗೌಡರು ಸೊಸೆ ಅಂತಾರೆ ಅಷ್ಟೇ ಬರೀ ಹುಚ್ಚೇಗೋಡ್ರು ಸೊಸೆ ಅಂತ ಮಾತ್ರ ಹೇಳಿದ್ರು ಮಳವಳ್ಳಿ ತಾಲೂಕಿನಲ್ಲಿ ಬಂದು ಯಾವ ಊರಲ್ಲಿ ಏನು ಮಾಡಿದ್ದಾರೆ ಓಲಿ ಅವ್ರು ಏನು ವೀಕ್ಷಣೆ ಮಾಡಿದ್ದಾರೆ ಏನು ಮಾಡಿದ್ದಾರೆ ಹೇಳಿ ಏನಂದ್ರೆ ಏನಿಲ್ಲ ಅವ್ರದ್ದು ಸುಮ್ ಸುಮಲತಾ ಅವ್ರು ಹೋದ್ ಸರಿ ಅಂಬರೀಷ್ನ ಅಂಬರೀಷ್ ಅವರ ಕೃಪಾ ಕಟಾಕ್ಷ ಮತ್ತು ಕಾಂಗ್ರೆಸ್ಸು ಜೆ ಡಿ ಎಸ್ ಜೆ ಡಿ ಎಸ್ನಲ್ಲಿ ಅರ್ ಹಲವಾರು ವ್ಯಕ್ತಿಗಳು ಮಾಡಲಾಗಿ ಸುಮಲತಾ ಅವರು ಬಂದರು ಈ ಸರ್ ಅಂತೂ ಖಂಡಿತ ಸುಮಲತಾ ಅವ್ರಿಗೆ ಒಲುವಿಲ್ಲ ಮೇಡಮ್ ಈಗ ಅಭಿವೃದ್ಧಿ ಕೆಲಸಗಳೆಲ್ಲ ಆಗಿದೆಯಾ ಹೇಗೆ ಎಟ್ ಪ್ರೆಸೆಂಟ್ ಎಂ ಪಿಯಿಂದ ನಾಲ್ಕು ವರ್ಷ ಆಗಿದೆ ಐದನೇ ವರ್ಷಕ್ಕೆ ಕಾಲಿಟ್ಟಿದ್ದೀರಾ ಮೇಡಮ್ ಅಭಿವೃದ್ಧಿ ಮಾಮೂಲಿ ಆಗಿದೆ ಒಂದು ಸ್ವಲ್ಪ ಎಂ ಪಿನಲ್ಲಿ ಆಗಿದೆ ಎಮ್ ಎಲ್ ಎನಲ್ಲಿ ಏನು ಅಂತ ಅಭಿವೃದ್ಧಿ ಬರಲಿಲ್ಲ ಮೇಡಮ್ ಅದರಿಂದ ಈ ಸಾರಿ ನಾವೆಲ್ಲ ಜೆ ಡಿ ಎಸ್ ಪರ ಇದ್ದೀವಿ ಮೇಡಮ್ ಈಗ ಅಕಸ್ಮಾತ್ ಜೆ ಡಿ ಎಸ್ ಬಿಜೆಪಿ ಮೈತ್ರಿಯಿಂದ ಪುಟರಾಜು ಅವರು ನಿಖಿಲ್ ಕುಮಾರ್ ಸ್ವಾಮಿ ಅವರು ಕಣಕ್ಕಿಳಿದ್ಬಿಟ್ರೆ ಇವ್ ಇಬ್ಬರಲ್ಲಿ ಯಾರು ನಿಮ್ಗೆ ಹೆಚ್ಚು ಮೇಡಮ್ ಜೆ ಡಿ ಎಸ್ ಯಾರೇ ನಿಂತರು ಈ ಸರಿ ಗೆಲುವಿದೆ ಮೇಡಮ್ ಯಾರೇ ನಿಂತಲಿ ಗೆಲುವಿದೆ ಮೇಡಮ್ ಸುಮಲತಾ ಅವರು ಮತ್ತೆ ಪಕ್ಷಾಂತರವಾಗಿ ನಿಂತ್ಕೊಂಡ್ರೆ ಖಂಡಿತ ಮೇಡಮ್ ನಾವು ಸುಮಲತಾ ಅವ್ರಿಗೆ ಓಟ್ ಹಾಕಲ್ಲ ಯಾಕೆಂದ್ರೆ ಸುಮಲತಾ ಅವ್ರು ಏನ್ ಕೆಲಸ ಮಾಡಿದ್ದಾರೆ ಅಂತ ಬಂದು ತೋರಿಸ್ಬೇಕಷ್ಟೇ ಸುಮ್ಮನೆ ಸುಮಲತಾ ಅವರು ಎಲ್ಲ ಇತ್ಕೊಂಡು ನಮ್ಮ ನಾವು ಪಕ್ಷೇತರವಾಗಿ ನಿಲ್ತೀವಿ ಪಕ್ಷೇತರವಾಗಿ ನಿಲ್ತೀವಿ ನಾವು ಗೆಲ್ತೀವಿ ನಾವು ಗೆಲ್ತೀವಿ ಅನ್ನೋದೆಲ್ಲ ಸುಳ್ಳು ಮಾತು ಮೇಡಮ್ ಅದೆಲ್ಲ ಬರೀ ಸುಳ್ಳಿನ ಭರವಸೆ ಈ ಸರ್ ಏನೇ ಆಗದ್ರಿ ನೂರಕ್ಕೆ ನೂರು ಪರ್ಸೆಂಟು ಮೋದಿಯವರಲ್ಲೇ ಮತ್ತು ಈ ಜೆ ಡಿ ಎಸ್ ಬಿ ಜೆ ಪಿ ಹೊಂದಾಣಿಕೆ ನೂರಕ್ಕೆ ನೂರು ಪರ್ಸೆಂಟ್ ಮೇಡಮ್ ಗೆಲ್ತು ಜೆ ಡಿ ಎಸ್ ಗೆಲ್ತು ಮೇಡಮ್ ಈಗ ಮಂಡ್ಯದಲ್ಲಿ ಕಾಂಗ್ರೆಸ್ ಅಂತ ಹೇಳ್ತಿದ್ದಾರಾ ಅಥವಾ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿ ಅಂತ ಹೇಳ್ತಿದ್ದಾರಾ ಜೆ ಡಿ ಎಸ್ಸು ಮತ್ತು ಬಿ ಜೆ ಪಿ ಮೈತ್ರಿ ಅಂತ ಹೇಳ್ತಿದ್ದಾರೆ ಮೇಡಮ್ ಎಲ್ಲ ಕಡೆ ಇದೆ ಮೇಡಮ್ ನೂರಕ್ಕೆ ನೂರು ಪರ್ಸೆಂಟು ಕಾಂಗ್ರೆಸ್ನವ್ರು ಹೇಳ್ಬೋದು ನಾವು ಮಾಡ್ತಾಯಿದ್ದೀವಿ ಅಂತ ಎದೆ ತಟಕ್ಕೆ ಹೇಳ್ಬೋದು ಏನು ಮಾಡಿದ್ದಾರೆ ಏನು ಮಾಡಿದ್ದಾರೆ ಜನಕ್ಕೆ ಏನು ಮಾಡಿದ್ದಾರೆ ಎಷ್ಟೊಂದು ತೊಂದರೆ ಕೊಡ್ತಾಯಿದ್ದಾರೆ ಗೊತ್ತಾ ಈಗ ಬಂದು ಎಂಟು ತಿಂಗಳು ಒಂಬತ್ತು ತಿಂಗಳು ಆಯಿತು ಎಲೆಕ್ಷನ್ ಆಗಿ ಬಡವ್ರಿಗೆ ಏನು ಮಾಡಲಿಲ್ಲ ಜನಗಳಿಗೆ ಎರಡು ಸಾವಿರ ಕೊಡ್ತೀನಿ ಒಂದು ಸಾವಿರ ಕೊಡ್ತೀನಿ ಅಂತ ಹೇಳಿ ಸುಳ್ಳು ಹೇಳಿಬಿಟ್ಟು ಗಂಡಸರು ಬಸ್ಸಲ್ಲಿ ಹೋಗೋಕ್ಕಾಗೋದಿಲ್ಲ ಹೆಂಗಸರು ಮನೇಲಿ ಅಡುಗೆ ಇಲ್ಲ ಜೀವನದ ಪರಿಸ್ಥಿತಿ ಹೆಂಗಾಗಿದೆ ನೋಡಿ ಈಗ ಹಾಂ ಎಲ್ಲ ಮರದಂಡಲ್ಲಿ ಬಂದು ಕುಂತ್ಕೋಂಗಾಗೋದೆ ನಮ್ಮ ಕಾವೇರಿ ತಗೋ ತಮಿಳ್ನಾಡುಗೆ ಬಿಟ್ಟವ್ರೆ ಹಾಂ ಏನು ಮೇಡಮ್ ಇದು ಕಾಂಗ್ರೆಸ್ ಸರ್ಕಾರ ಮತ್ತೆ ಬಂದರೆ ನಮ್ಮ ಹಿಂದೂಗಳಿಗೆ ಬೆಲೆನೇ ಇರಲ್ಲ ಖಂಡಿತ ಮೇಡಮ್ ನಾವಂತೂ ಈ ಸಾರಿ ಪಕ್ಕಾ ಮೇಡಮ್ ಎರಡು ಸಾವಿರದ ಹತ್ತೊಂಬತ್ತರ ಚುನಾವಣೆಯಲ್ಲಿ ಬಿ ಜೆ ಕಾಂಗ್ರೆಸ್ ಹಾಗೆ ಜೆ ಡಿ ಎಸ್ ಮೈತ್ರಿ ಇತ್ತು ಆಗ ಅವರು ಸೋತಿದ್ರು ಸುಮಲತಾ ಅವರು ಗೆಲ್ಸಿದರೆ ಈಗ ಈಗ ಪರಿಸ್ಥಿತಿ ಹೇಗಿದೆ ಮೇಡಮ್ ಆವತ್ತಿನ ಪರಿಸ್ಥಿತಿ ಚೇಂಜ್ ಆಗಿತ್ತು ಅವತ್ತು ಕುಮಾರಸ್ವಾಮಿಯವರು ಬೇರೆ ಕೈ ಅವ್ರಿಗೆ ಟಿಕೆಟ್ ಕೊಟ್ಟಿದ್ದಿದ್ರೆ ಅವತ್ತು ಮಂಡ್ಯ ಜೆ ಡಿ ಎಸ್ ಉಳ್ಕೊತಾ ಇತ್ತು ಬಟ್ ಏನು ಅಂದರೆ ಜನಗಳು ಅವ್ರವ್ರ ಮನೆಯವ್ರನ್ನ ಅಂತ ಅಂತೇಳಿ ಜನಗಳು ಆವಾಗ ಕೊಟ್ಟು ಅನುಭವಿಸೋದು ಕಷ್ಟನ ಇವತ್ತು ಅವ್ರಿಗೆ ಪರಿಸ್ಥಿತಿ ಅರ್ಥವಾಗಿದೆ ಜನಗಳಿಗೆ ಪ್ರತಿಯೊಂದು ಜನಕ್ಕೂ ಅರಿವಾಗಿದೆ ಇವಾಗ ಎಲ್ಲ ಅರ್ ಅರ್ತ್ಕೊಂಡಿದ್ದಾರೆ ಮಾಡ್ತಾರೆ ಮೇಡಮ್ ಜೆ ಡಿ ಎಸ್ ಪಕ್ಕಾ ಮಾಡ್ತಾರೆ ಮೇಡಮ್ ಈ ಸರಿ ಓಕೆ ಸರ್ ನಿಮಗೆ ಪ್ರಧಾನಮಂತ್ರಿ ಯಾರಾದರೆ ಉತ್ತಮ ಅಂತ ಮೇಡಮ್ ನರೇಂದ್ರ ಆಗಬೇಕು ರಾಹುಲ್ ಗಾಂಧಿಯವರು ನನ್ನೇಜು ಅವ್ರಿಗೆ ಏನಂದರೆ ಏನೂ ಗೊತ್ತಿಲ್ಲ ಮೇಡಮ್ ರಾಹುಲ್ ಗಾಂಧಿ ಏನೂ ಗೊತ್ತಿಲ್ಲ ಅವ್ರು ಏನು ಮಾತಾಡ್ತಾ ಇದ್ದೀನಿ ಒಬ್ಬ ಪ್ರಧಾನಿ ಆಗುವಂಥ ವ್ಯಕ್ತಿ ಒಬ್ಬರ ಜೊತೆಲಿ ಏ ರೀತಿ ಮಾತಾಡಬೇಕು ಅನ್ನೋನು ಜ್ಞಾನೋದಯನೇ ಇಲ್ಲ ಮೇಡಮ್ ಅವ್ರಿಗೆ ಅವ್ರು ಯಾವ ಕಾರಣಕ್ಕೂ ಪ್ರಧಾನಿ ಆಗೋಲ್ಲ ಮೇಡಮ್ ಮಲ್ಲಿಕಾರ್ಜುನ ಖರ್ಗೆ ಅವರು ಆಗೋಲ್ಲ ಈ ಸರ್ ಅಂತೂ ನರ ಆದರೂ ಕರ್ನಾಟಕ ಆದ್ರೇನು ಮೇಡಮ್ ಎಲ್ಲಿಯವರಾದ್ರೂ ಏನು ಒಬ್ಬ ಮ ಪ್ರಧಾನಮಂತ್ರಿ ಅಂದರೆ ಆ ಹುದ್ದೆಗಾದಂಥ ಗತ್ತಿರಬೇಕು ಮೇಡಮ್ ಅದು ಅವರಲ್ಲಿಲ್ಲ ಆ ತಾಳ್ಮೆನ ಕಳ್ಕೊಂಬಿಟ್ಟಿದ್ದಾರೆ ಈ ಸರ್ ಹಾಂ ಈಗ ಇನ್ನೊಂದು ವಿಚಾರ ಯಾಕೆ ಮೋದಿಯವರೇ ಪ್ರಧಾನಿ ಆಗಬೇಕು ಯಾವೊಂದು ಕಾರಣಕ್ಕೋಸ್ಕರ ಮೇಡಮ್ ಮೋದಿಯವ್ರು ಬಂದ ಮೇಲೆ ಕುರಾನ ಬತ್ತು ಕುರಾನದಲ್ಲಿ ಕುರಾನ ಬಂದಾಗ ಜನಗಳಿಗೆ ಯಾವ ರೀತಿ ಸೇವನೆ ಮಾಡಿದ್ರು ಯಾವ ರೀತಿ ರಕ್ಷಣೆ ಮಾಡಿದ್ರು ಮತ್ತು ರೈತರಿಗೆ ಏನು ಸಪೋರ್ಟ್ ಮಾಡಿದ್ದಾರೆ ಅವರು ಎಲ್ಲ ರೀತಿಯೂ ಮಾಡಿದ್ದಾರೆ ನಾವು ಎಪ್ಪತ್ತು ವರ್ಷದಿಂದಲೂ ನಾವು ಕಾಂಗ್ರೆಸ್ ಪರವಾಗಿ ಇದ್ದು ಓಟ್ ಮಾಡಿದವ್ರಿಗೆ ಏನು ಮಾಡಿದ್ರು ಕಾಂಗ್ರೆಸ್ನವ್ರು ಏನು ಮಾಡಲಿಲ್ಲ ಎಲ್ಲ ರೌಡಿಸಮ್ ಸ್ಟಾರ್ಟ್ ಆಗಿದೆ ನೋಡಿ ಈ ಅಪಪ್ರಚಾರ ಬಿಜೆಪಿ ಮೇಲೆ ಜೆಡಿಎಸ್ ಮೇಲೆ ಕೂಲಿಸ್ತಾ ಇದ್ದಾರೆ ಸರ್ ಇನ್ನೊಂದು ವಿಚಾರ ಈಗ ಜೆ ಡಿ ಎಸ್ ಈಗ ಒಂದು ಗಲಾಟೆ ಆಗಿತ್ತು ಮಂಡ್ಯದಲ್ಲಿ ಹನುಮ ಸೊ ಅವರೇನಾದರೂ ಹಿಂದುತ್ವದ ಕಡೆ ವಾಲ್ತಿದಾರಾ ಹೇಗೆ ಮೇಡಮ್ ಆ ತರ ಏನಿಲ್ಲ ಮೇಡಮ್ ನೋಡಿ ಮೇಡಮ್ ಒಂದು ದೇವರು ದೇವಾಲಯ ದೇವಸ್ಥಾನ ಒಂದು ಬ್ಯಾನರ್ ಕಟ್ಟಿದ್ದನ್ನೇ ಅದನ್ನೇ ಒಂದು ಇದು ಮಾಡ್ಕೊಂಡು ಹೋಗಬಾರ್ದು ಏಕೆಂದರೆ ನಮ್ಮ ಹಿಂದುತ್ವದಲ್ಲಿ ಎಲ್ಲ ದೇವರು ಒಂದೇ ಈಗ ಮುಸ್ಲಿಮ್ಸು ಅವ್ರದ್ದಾದಂಥ ಬ ದೇವ್ರನ್ನ ಅವ್ರು ಹೇಳ್ತಾರೆ ಹಿಂದೂಗಳು ಹಿಂದೂಗಳದ್ದೇ ಒಂದು ಹೇಳ್ತಾರೆ ಈಗ ಕಟ್ಟಿರ್ತಾರೆ ಒಂದು ಧ್ವಜ ಕಂಬದಲ್ಲಿ ಕಟ್ಟಿರ್ತಾರೆ ಅದನ್ನು ತೆಗೆದು ಪರ್ಮಿಷನ್ ತಗೊಂಡು ಕಟ್ಟಿದ್ರು ಅದನ್ನು ಕಿತ್ತಾಕ್ಬಾರ್ದು ಮೇಡಮ್ ಅದೆಲ್ಲ ತಪ್ಪು ಭಾವನೆ ಅದು ಏಕೆಂದರೆ ದೇವರು ಅಂದಮೇಲೆ ನಾವು ಕೈ ಮುಗಿತೀವಿ ಅವರು ಕೈ ಮುಗಿತಾರೆ ಅದನ್ನು ಯಾಕೆ ಕೇಳಬೇಕು ರಾತ್ರಿ ಒಂದು ರಾತ್ರಿ ಬಂದು ಕೇಳುವಂಥ ಪರಿಸ್ಥಿತಿ ಏನಿತ್ತು ರಾತ್ರಿಯಾಗಿ ರಾತ್ರಿನಲ್ಲಿ ಬಂದು ಕಿತ್ತಾಕುವಂಥ ಪರಿಸ್ಥಿತಿ ಏನಿರಲಿಲ್ಲ ಮೇಡಮ್ ಯಾಕೆ ಇದೆಲ್ಲ ಇವರು ಅವರು ತಮ್ಮ ರಾಜಕೀಯ ಬೆಳವಣಿಗೆ ಬೇಯಿಸ್ಕೊಳ್ಳೋಕ್ಕೋಸ್ಕರ ಹಳ್ಳಿ ರೈತರನ್ನ ಮುಗ್ಧ್ರನ್ನ ತಗೊಂಬಂದು ರೋಡ್ ಬಿಡ್ತಾ ಇದ್ದಾರೆ ಇದೆಲ್ಲ ತಪ್ಪು ಕಲ್ಪನೆ ಮೇಡಮ್ ಸಿದ್ದರಾಮಯ್ಯ ಅವ್ರು ಕೊಟ್ಟಿರುವಂಥ ಅಷ್ಟು ಗ್ಯಾರಂಟಿಗಳು ಇಷ್ಟ ಆಗಿದೆಯಾ ನಮಗೆ ಸಿದ್ದರಾಮಯ್ಯ ಅವರು ಗ್ಯಾರಂಟಿ ಕೊಡದೇ ಇದ್ದಿದ್ರೆ ಇವತ್ತು ಸಿದ್ದರಾಮಯ್ಯ ಅವರು ಬೇಡ ನಮಗೆ ಅವ್ರ ಗ್ಯಾರಂಟಿ ಯಾವುದು ಬೇಡ ಈಗ ಅವ್ರು ಕೊಟ್ಟಿರೋ ಗ್ಯಾರಂಟಿನಲ್ಲಿ ನಾವು ಯಾವ್ದು ತಗೊಳ್ತಾ ಇದ್ದೀವಿ ಯಾವುದು ಇಲ್ಲ ಮೋದಿ ಕೊಡ್ತಾ ಇರೋದು ಐದು ಕೆ ಜಿ ಅಕ್ಕಿ ತಗೋತಾಯಿದೀವಿ ಈಗ ನಾವೇನು ಬಸ್ಸಲ್ಲಿ ತಿರುಗಾಡ್ತಾಯಿದ್ದಾವ ಇಲ್ಲ ಏನಿಲ್ಲ ಸುಮ್ಮನೆ ಯಾಕೆ ಅವ್ರು ಗ್ಯಾರಂಟಿ ಕೊಡಿ ಅಂತ ಹೇಳಿದ್ದಾರೆ ಯಾರು ಯಾವ ವ್ಯಕ್ತಿ ನನಗೆ ಗ್ಯಾರಂಟಿ ಕೊಡಿ ಅಂತ ಹೇಳ್ಕೊಂಡ್ರು ಇವರು ಸುಳ್ಳು ಭರವಸೆ ಕೊಟ್ಟರು ಗ್ಯಾರಂಟಿ ಕೊಡ್ತೀನಿ ಗ್ಯಾರಂಟಿ ಕೊಡ್ತೀನಿ ಅಂತ ಹೇಳಿ ಅಪಪ್ರಚಾರ ಮಾಡಿ ಗೆದ್ಕೊ ಬಂದ್ಬಿಟ್ಟಾರ ಇವತ್ತು ಅಷ್ಟೇ ಅಲ್ಲದೆ ಮೇಡಮ್ ಅವ್ರದ್ದು ನಮ್ಗೇನು ಬೇಡಿ ಮೇಡಮ್ ಅವ್ರದ್ದು ರಿಟರ್ನ್ ತಗೊಬಿಡ್ಲಿ ಅವ್ರದ್ದು ಈಗ ಎಮ್ ಪಿ ಎಲೆಕ್ಷನ್ ಆದಮೇಲೆ ತಗೊಬಿಡ್ಲಿ ಅವ್ರದ್ದು ಅವ್ರಂತಾರೆ ಎಮ್ ಪಿ ಎಲೆಕ್ಷನ್ ಗಂಟು ಮಾತ್ರ ನಮ್ದು ಗ್ಯಾರಂಟಿ ಎಮ್ ಪಿ ಎಲೆಕ್ಷನ್ ಆದಮೇಲೆ ನಮ್ಗೆ ಗ್ಯಾರಂಟಿನೇ ಇಲ್ಲ ಅಂತಾರೆ ಯಾತಕ್ಕೆ ಮೇಡಮ್ ಈ ಸುಳ್ಳು ಭರವಸೆ ಏನಕ್ಕೆ ಬೇಕಾಗಿತ್ತು ಬೇಕಾಗಿಲ್ಲ ಯಾರೂ ಅವರು ಕೇಳ್ಕೊಂಡು ಹೋಗಿರಲಿಲ್ಲ ಅವರು ತಮ್ಮನ್ನು ತಾವು ಬೆಳೆ ಬೆಳೆಸ್ಕೊಳ್ಳೋಕ್ಕೋಸ್ಕರ ಅಮಾಯಕರಿಗೆ ಇಲ್ದೋದ್ದೆಲ್ಲ ಹೇಳಿ ಕತೆ ಕಟ್ಟಿ ಮಾಡಿದ್ರು ಮೇಡಮ್ ಈಗ ಜೆ ಡಿ ಎಸ್ ಅಭ್ಯರ್ಥಿ ಯಾರೇ ಆದರೂ ಕೂಡ ನೀವು ಓಟನ್ನು ಹಾಕ್ತೀರಾ ಅಂತ ಖಂಡಿತ ಮೇಡಮ್ ಜೆ ಡಿ ಎಸ್ ಬಿಜೆಪಿ ಪರವಾಗಿ ಜೆ ಡಿ ಎಸ್ ಮತ್ತು ಬಿಜೆಪಿ ಮೈತ್ರಿ ಆಗಿರೋದ್ರಿಂದ ಮೇಡಮ್ ನೂರಕ್ಕೆ ನೂರು ಪರ್ಸೆಂಟ್ ನಾವು ಮಂಡ್ಯದಲ್ಲಿ ಜೆ ಡಿ ಎಸ್ ಗೆಲ್ಸ್ತೇ ಗೆಲ್ಲಿಸ್ತೀವಿ ಮೇಡಮ್ ಈ ಸರಿ ಸುಮಲತಾ ಅವರಿಗೆ ಕೊಟ್ಟರೆ ಖಂಡಿತ ಮೇಡಮ್ ಸುಮಲತಾ ಅವ್ರು ಕೊಟ್ಟರೆ ಒಂದು ಸೀಟ್ ಹೋಯ್ತು ಮೇಡಮ್ ಗೆಲ್ಲ ಗೆಲ್ಲ ಯಾವ ಕಾರಣಕ್ಕೂ ಗೆಲ್ಲ ಮೇಡಮ್ ಯಾಕೆ ಸರ್ ಯಾಕೆ ಮೇಡಮ್ ನಾನು ಹೇಳಿಲ್ವಾ ಅವ್ರು ಎಲ್ಲಿ ಎಲ್ಲಿ ಮಳವಳ್ಳಿ ಸೊಸೆ ಅಂದರು ಮಳವಳ್ಳಿಯೇ ಗೊತ್ತಿಲ್ವಲ್ಲ ಅವ್ರಿಗೆ ಮಳವಳ್ಳಿಯಿಂದ ಆಚೆಗೆ ಯಾವ ಕಷ್ಟ ಸುಖಗಳನ್ನ ಬಂದು ನೋಡಿದ್ದಾರೆ ಏನು ನೋಡಿದ್ದಾರೆ ಏನು ನೋಡಲಿಲ್ಲ ಹಾಂ ಏನು ನೋಡಿದ್ದಾರೆ ಮೇಡಮ್ ಏನು ನೋಡಲಿಲ್ಲ ನಾವು ಯಾವುದೇ ಕಾರಣಕ್ಕೂ ಸುಮಲತಾತವ್ರಿಗೆ ಓಟ್ ಅಂತೂ ಈ ಸಾರಿ ಇಲ್ಲ ಸರ್ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಖಂಡಿತ ಮೇಡಮ್ ಜೆ ಡಿ ಎಸ್ಸು ಬಿ ಜೆ ಪಿ ಮೈತ್ರಿ ಮಾಡ್ಕೊಂಡಿರೋದು ತುಂಬ ಒಳ್ಳೆಯ ಕೆಲಸ ಮೇಡಮ್ ಈ ಸಾರಿ ನೂರಕ್ಕೆ ನೂರು ಪರ್ಸೆಂಟ್ ಗೆಲ್ತಾರೆ ಮೇಡಮ್ ಇನ್ನೊಂದು ಇಪ್ಪತ್ತೆಂಟು ಕ್ಷೇತ್ರ ಇದೆ ಕರ್ನಾಟಕದಲ್ಲಿ ಇಪ್ಪತ್ತೆಂಟು ಕ್ಷೇತ್ರದಲ್ಲಿ ಎಷ್ಟು ಕ್ಷೇತ್ರವನ್ನ ಬಿಜೆಪಿ ಜೆ ಡಿ ಎಸ್ ಮೈತ್ರಿ ಗೆಲ್ಲುತ್ತೆ ಹಾಗೆ ಎಷ್ಟು ಕ್ಷೇತ್ರವನ್ನ ಕಾಂಗ್ರೆಸ್ ಗೆಲ್ಬಹುದು ಮೇಡಮ್ ಸರಿ ಆಗ್ಲಿಲ್ಲ ಮೇಡಮ್ ಜೆ ಡಿ ಎಸ್ ಒಂದು ಬಂದಿತ್ತು ಈ ಸಾರಿ ಇದು ಬಂದಿತ್ತು ಏನಂದ್ರೆ ಈಗ ಅವ್ರದೇ ಪಕ್ಷ ಇರೋದ್ರಿಂದ ಒಂದು ತ್ರೀ ಬರ್ಬೋದು ಅಷ್ಟೇ ಮೇಡಮ್ ಮೂರು ಬರ್ಬೋದು ಕಾಂಗ್ರೆಸ್ ಮತ್ತೆಲ್ಲೂ ಬರಲ್ಲ ಮೇಡಮ್ ಸರ್ ನಮಸ್ತೆ ನಮಸ್ಕಾರ ಮೇಡಮ್ ಹೇಳಿ ನಿಮ್ಮ ಎಂ ಪಿ ಯಾರಾಗಿದ್ರೆ ಉತ್ತಮ ಅಂತ ಅನ್ಸುತ್ತೆ ನಿಮಗೆ ನಮಗೆ ನಿಖಿಲ್ ಕುಮಾರ್ ಸ್ವಾಮಿ ಕುಮಾರಸ್ವಾಮಿ ಕಾಂಗ್ರೆಸ್ನಿಂದ ಕಾಂಗ್ರೆಸ್ನಿಂದ ಸ್ಟಾರ್ ಚಂದ್ರು ಅವರು ಈಗ ಆಲ್ರೆಡಿ ಅಭ್ಯರ್ಥಿ ಆಗಿದ್ದಾರೆ ಇನ್ನು ಬಿಜೆಪಿ ಅಥವಾ ಜೆ ಡಿ ಎಸ್ ಮೈತ್ರಿಯಿಂದ ಯಾವುದೇ ಒಂದು ಅಭ್ಯರ್ಥಿ ಘೋಷಣೆ ಆಗಿಲ್ಲ ಸ್ಟಾರ್ ಚಂದ್ರು ಅವ್ರು ಯಾಕೆ ಆಗಬಾರ್ದು ಮೇಡಮ್ ಅವ್ರು ನಮಗೆ ಏನು ಅವ್ರು ಯಾರು ಅಂತಲೇ ಗೊತ್ತಿಲ್ಲ ಈಗ ಬಂದಿದ್ದಾರೆ ಮುಂದಕ್ಕೆ ನೋಡಮ್ಮ ನೀನು ಐದು ವರ್ಷ ಬಿಟ್ಕೊಂಡು ಏನು ಮಾಡ್ತಾರೆ ಕೆಲಸ ಮಾಡ್ತಾರಾ ಇಲ್ಲೇ ಇರ್ತಾರ ಇಲ್ಲ ಎಲೆಕ್ಷನ್ಗೋಸ್ಕರ ಬಂದು ಹೊಂಟೋಯ್ತಾರ ಗೊತ್ತಿಲ್ಲ ಅದಕ್ಕೇನೆ ನೋಡಮ್ಮ ಈಗ ಈ ಸತಿ ಕುಮಾರಸ್ವಾಮಿ ಇಲ್ಲ ನಿಖಿಲ್ ಕುಮಾರಸ್ವಾಮಿ ಅಂತಕಂದ್ರೆ ಅವ್ರಿಗೆ ಊಟ ಆಗ್ತೀವಿ ನಿಖಿಲ್ ಕುಮಾರಸ್ವಾಮಿ ಹೆಸರು ಕೇಳಿ ಬರ್ತಾ ಇದೆ ಹಾಗೆ ಪುಟ್ರಾಜು ಅವ್ರ ಹೆಸರು ಕೇಳಿ ಬರ್ತಾ ಇದೆ ಸುಮಲತಾ ಅಂಬರೀಷ್ ಅವರ ಹೆಸರು ಕೇಳಿ ಬರ್ತಾ ಇದೆ ಯಾರಾದ್ರೆ ಇಷ್ಟರಲ್ಲಿ ಉತ್ತಮ ಅಂತ ಅನ್ಸುತ್ತೆ ನಿಮಗೆ ನೋಡಿದ ಮೇಡಮ್ ಫಸ್ಟ್ ಏನೇ ನಿಖಿಲ್ ಕುಮಾರಸ್ವಾಮಿ ಇಲ್ಲ ಕುಮಾರಸ್ವಾಮಿ ಜೆ ಡಿ ಎಸ್ ಇಂದ ಯಾರು ಆಗ್ಬೋದು ನಿಖಿಲ್ ಕುಮಾರ್ ಸ್ವಾಮಿ ಅವ್ರು ಒಂದ್ಸತಿ ಸತಿ ಸೋತಿದ್ದಾರೆ ಅವ್ರೊಬ್ಬರ ಅನುಭವ ರಾಜಕಾರಣಿ ಆಲಿ ಅಂತ ಒಳ್ಳೆ ಕೆಲಸ ಆಗುತ್ತೆ ಏನಂತ ಅಭಿಪ್ರಾಯ ಇಟ್ಕೊಂಡು ನಿಖಿಲ್ ಕುಮಾರಸ್ವಾಮಿ ಮಾಡಬೇಕು ಅಂತ ಈಗ ಎಟ್ ಪ್ರೆಸೆಂಟ್ ಎಂ ಪಿ ಆಗಿರೋರು ಇಲ್ಲಿ ಸುಮಲತಾ ಅಂಬರೀಷ್ ಅವರು ಅವರ ಅಭಿವೃದ್ಧಿ ಕಾರ್ಯಗಳನ್ನ ಮಾಡ್ತಿದ್ದಾರಾ ಹೇಗೆ ಗೊತ್ತಿಲ್ಲ ಮೇಡಮ್ ನಮಗೂ ಅವ್ರಿಗೂ ಟಚ್ ಇಲ್ಲ ನಾವು ಅವ್ರ ಬಗ್ಗೆ ಹೋಗೋದಿಲ್ಲ ಅವ್ರು ನಿಂತಿದ್ರು ಗೆದ್ದರು ಬಂದರು ಹೋದರು ಅಷ್ಟೇ ಅವ್ರಿಗೆ ನಾವು ಅವ್ರ ಬಗ್ಗೆ ಏನು ಮಾತಾಡೋಲ್ಲ ನಾವು ಅಂಬರೀಷ್ ಅಭಿಮಾನಿ ಅದಕ್ಕೋಸ್ಕರ ಹೊಸದಿ ಗೆಲ್ಲಿಸಿ ಅವ್ರಿಗೆ ಒಂದು ಇದ್ಮ ಕೊಟ್ಟಿದ್ದೀವಿ ಈಗ ಎಲ್ಲಿ ಬರಲೇ ಇಲ್ಲ ನೋಡಲಿಲ್ಲ ನಾವು ಅವ್ರ ಹತ್ರ ಹೋಗಿಲ್ಲ ನಾವೇನಿದ್ರು ನಮ್ಮ ಕೆಲಸ ಆಯಿತು ನಾವಾಯಿತು ನಮ್ಗೆ ಯಾರು ಸಿಗ್ತಾರೆ ನಮ್ಮ ಇದರಲ್ಲಿ ಕಾರ್ಯಕರ್ತರು ಜೆಡಿಎಸ್ ಕಾರ್ಯಕರ್ತರು ನಾವೊಬ್ಬರು ಜೆಡಿಎಸ್ ಕಾರ್ಯಕರ್ತರೇ ಜೆಡಿಎಸ್ ಬಗ್ಗೆ ಮಾತಾಡೋದು ಜೆ ಡಿ ಎಸ್ ಕಾರ್ಯಕರ್ತರಾಗಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಪಕ್ಷೇತರವಾಗಿ ನಿಂತ್ಕೊಂಡಿದ್ರು ಸುಮಲತಾ ಅಂಬರೀಷ್ ಅವರು ಅವರು ಗೆದ್ದಿದ್ದಾರೆ ಗೆಲ್ಸಿದ್ದೀರಾ ಹೇಗೆ ಅನಿಸ್ತಾ ಇದೆ ಈಗ ಅಭಿವೃದ್ಧಿ ಕೆಲಸಗಳು ಮೂಲಭೂತ ಸೌಕರ್ಯಗಳು ಪ್ರತಿ ಹಳ್ಳಿ ಹಳ್ಳಿಗೂ ಹೋಗಿ ತಲುಪ್ತಾ ಇದೆಯಾ ಹೇಗೆ ಮೇಡಮ್ ಅದೇ ಹೇಳದ್ನಲ್ಲ ನಮಗಂತೂ ತಲುಪಿಲ್ಲ ಬೇರೆಯವ್ರು ತಲುಪಿದ್ದಿಲ್ಲ ಗೊತ್ತಿಲ್ಲ ನಮಗೆ ಅವ್ರ ಬಗ್ಗೆ ಹೇಳದ್ನಲ್ಲ ಅವ್ರು ಯಾವಾಗಲೋ ಬರ್ತಾರೆ ದಿವಸ ಮೀಟಿಂಗ್ ಮಾಡ್ತಾರೆ ಮಾತಾಡ್ಕೊಂಡು ಒಯ್ತಾರೆ ಅವರ ಸಂಚಾಲಕರಿಗೆ ಆಗಿರ್ಬೋದು ಹೊರ್ತು ಪಬ್ಲಿಕ್ ಯಾರಿಗೂ ಏನೂ ಆಗಿಲ್ಲ ನನಗೆ ಗೊತ್ತಿರೋ ಪ್ರಕಾರ ಅದಕ್ಕೇ ಈಗ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿಯಿಂದ ಸುಮಲತಾ ಅವರಿಗೆ ಟಿಕೆಟ್ ಕೊಟ್ಟರೆ ನೀವು ನಿಮ್ಮ ಪ್ರತಿಕ್ರಿಯೆ ಹೇಗಿರುತ್ತೆ ನಾವು ಜೆ ಡಿ ಎಸ್ ಮೇಡಮ್ ಜೆ ಡಿ ಎಸ್ ಅವ್ರಿಗೆ ಮಾಡೋದು ಮೈತ್ರಿ ಆಗಿದೆ ಮೈತ್ರಿ ಆಗಿದೆ ಜೆ ಡಿ ಎಸ್ ಕೊಟ್ಟರು ನಾವು ಜೆ ಡಿ ಎಸ್ಗೆ ಓಟ್ ಹಾಕೋದು ಜೆ ಡಿ ಎಸ್ ನಿಂತ್ಕೊಂಡ್ರೆ ಅವ್ರಿಗೆ ಓಟ್ ಹಾಕ್ತೀವಿ ಜೆ ಡಿ ಎಸ್ ಬಿಟ್ಟು ಓಟ್ ಹಾಕಲ್ಲ ಈಗ ಮಂಡ್ಯದಲ್ಲಿ ಏನಂತ ಕೇಳಿ ಬರ್ತಾ ಇದೆ ಬಿಜೆಪಿ ಜೆ ಡಿ ಎಸ್ ಮೈತ್ರಿ ಅಂತ ಕೇಳಿ ಬರ್ತಾ ಇದೆಯಾ ಎಲ್ಲ ಕಡೆ ಅಥವಾ ಕಾಂಗ್ರೆಸ್ ಅಂತ ಕೇಳಿ ಬರ್ತಾ ಇದೆಯಾ ಜೆ ಡಿ ಎಸ್ ಬಿಜೆಪಿ ಅಂತ ಮೈತ್ರಿಯಲ್ಲಿ ಅಭ್ಯರ್ಥಿ ಯಾರು ನಿಂತ್ಕೊಂಡ್ರು ಅವ್ರಿಗೇನೆ ಗೆಲುವು ಖಚಿತ ಅದಂತ ಹೇಳ್ಬೋದು ಈ ಒಂದು ಪ್ರಧಾನಮಂತ್ರಿ ಯಾರಾದರೂ ಉತ್ತಮ ಅಂತ ಅನಿಸುತ್ತೆ ನಿಮಗೆ ಮೋದಿಯೇ ಮೇಡಮ್ ಯಾಕೆ ಸರ್ ಮೋದಿ ಒಳ್ಳೆ ಕಾರ್ಯ ಮಾಡ್ತಾ ಇದ್ದಾರೆ ಹಿಂದುತ್ವ ಉಳ್ಕೋಬೇಕು ನಮ್ಮ ದೇಶ ಹಿಂಗೆ ಸುಭದ್ರವಾಗಿ ಇಡಬೇಕು ಅಂದರೆ ಸೆಂಟ್ರಲಲ್ಲಿ ಆಗಬೇಕು ರಾಹುಲ್ ಗಾಂಧಿಯವರಾಗಿರ್ಬೋದು ಮಲ್ಲಿಕಾರ್ಜುನ್ ಖರ್ಗೆ ಆಗಿರ್ಬೋದು ಯಾಕೆ ಆಗ್ಬಾರ್ದು ಮೇಡಮ್ ಎಪ್ಪತ್ತೈದು ವರ್ಷ ಮಾಡಿದ್ರಲ್ಲ ಮೇಡಮ್ ಅವರು ಇವ್ರಿಗೂ ಒಂದೊಂದು ಇಪ್ಪತ್ತು ವರ್ಷ ಕೊಡ್ಮ ಇವರು ಯಾವ ಥರ ಮಾಡ್ತಾರೆ ನೋಡಮ್ಮ ಅದಕ್ಕೇನೆ ಈಗ ಒಂದು ಹತ್ತು ವರ್ಷ ಆಗಿದೆ ನಿನ್ನೊಂದು ಐದು ವರ್ಷ ಕೊಟ್ಟು ನೋಡಿದ್ರೆ ದೇಶ ಹೆಂಗೆ ಸುಭದ್ರವಾಗಿರ್ತದೆ ಗಡಿಯಲ್ಲಿ ಹೆಂಗಿರ್ತಾರೆ ಅದಕ್ಕೇನೆ ಈಗ ಜಮ್ಮು ಕಾಶ್ಮೀರ ಎಲ್ಲ ಹೆಂಗ್ ಬಂತು ಅದಕ್ಕೆ ಎಪ್ಪತ್ತೈದು ವರ್ಷ ಬಂದಿರಲಿಲ್ಲ ಈಗ ಬಂದಿದೆ ಅದಕ್ಕೇನೆ ನಮ್ಮವರು ಮೋದಿ ಬೇಕೇ ಬೇಕು ಅಂತ ಸೆಂಟ್ರಲಲ್ಲಿ ಮೋದಿ ಇರಬೇಕು ಸ್ಟೇಟಲ್ಲಿ ಜೆ ಡಿ ಎಸ್ ಇರಬೇಕು ಇನ್ನೊಂದು ವಿಚಾರ ಬಂದರೆ ನೋಡೋದಾದ್ರೆ ಈ ಒಂದು ಮಂಡ್ಯದಲ್ಲಿ ಒಂದಿಷ್ಟು ಹಿಂದುತ್ವವಾದಿ ಹುಟ್ಕೊಳ್ತಾ ಇದೆ ಅಂತ ಅನ್ಸುತ್ತಾ ಒಂದು ಘಟನೆ ಆಯಿತು ಒಂದು ಹನುಮ ಧ್ವಜದ ವಿಚಾರವಾಗಿ ಒಂದಿಷ್ಟು ಗಲಾಟೆ ಆಯಿತು ಜೆ ಡಿ ಎಸ್ ಏನಾದರೂ ಹಿಂದುತ್ವವಾದಿ ಆಗ್ತಾ ಇದೆಯಾ ಹೇಗೆ ಮೇಡಮ್ ಹಿಂದುತ್ವವಾದಿನದಕ್ಕಿಂತ ನಾವೆಲ್ಲ ಹಿಂದೂಗಳೇ ಈ ಪಕ್ಷ ಆ ಪಕ್ಷ ಎಲ್ಲ ಅಲ್ಲ ಕಾಂಗ್ರೆಸ್ಸಲ್ಲಿದ್ದು ಹಿಂದೂಗಳು ಹಿಂದೂಗಳೇ ಜೆ ಡಿ ಎಸ್ಸಲ್ಲಿದ್ದರೂ ಹಿಂದೂಗಳೇ ಎಲ್ಲೇ ಇದ್ದರೂ ಹಿಂದುತ್ವ ನಮ್ಮದೇ ಅರ್ಥ ಆಯ್ತಾ ಈಗ ಹೇಳಲ್ವಾ ಮುಸ್ಲಿಮ್ಸು ಮುಸ್ಲಿಮ್ಸು ಅವರ ದೇವಸ್ಥಾನಕ್ಕೆ ಅವ್ರು ಮಾಡ್ಕೊಳ್ತಾರೆ ಹಿಂದೂ ದೇವಸ್ಥಾನಕ್ಕೆ ನಾವು ಮಾಡಬೇಕು ನಮ್ಮದೇದಿದೆಯಲ್ವಾ ಅವ್ರು ಯಾವ ಇರಲಿ ಹಿಂದುತ್ವ ಹಿಂದುತ್ವನೇಯ ಪಕ್ಷ ಯಾವುದು ಇದು ಜಾತಿ ರಾಜಕಾರಣ ಮಾಡ್ತಲ್ಲ ನಾವು ಪಕ್ಷ ಹಿಂದುತ್ವಕ್ಕೆ ಬಂದರೆ ಹಿಂದುತ್ವನೇ ನಮ್ಮದೇ ಅದಕ್ಕೇನೆ ಅದ್ರ ಬಗ್ಗೆ ಏನು ಮಾತು ಹೇಳೋ ಮಾತಿಲ್ಲ ಸಿದ್ದರಾಮಯ್ಯ ಅವ್ರು ಕೊಟ್ಟಿರುವಂತಹ ಅಷ್ಟು ಗ್ಯಾರಂಟಿಗಳು ಇಷ್ಟ ಆಗಿದೆ ಅದು ಬಂದು ಇದೆಯಾ ಹೇಗೆ ಮೇಡಮ್ ಯಾರು ಕೇಳಿರಲಿಲ್ಲ ಅವ್ರು ಓಟ್ಬೇಕಿತ್ತು ಕೊಟ್ಟರು ಹಾಕಿದ್ರು ಈಗ ಒಬ್ರಿಗೆ ಬತ್ತಾದ ಅಂತಾರೆ ಅವ್ರು ಬರ್ತಾಯಿಲ್ಲ ಅಂತಾರೆ ಇಲ್ಲಿ ಬರ್ತಾರೆ ಬೆಳಗ್ಗೆ ಸಂಜೆ ಗಂಟೆ ನಮ್ಗೆ ಕಾಸ್ಪತ್ರ ಕಾಸ್ಪತ್ರ ಚೆಕ್ ಮಾಡಿಸ್ತಾರೆ ಜನಗಳು ಬಸ್ಗಳಲ್ಲಿ ತುಂಬ ಹೋಯ್ತಾರೆ ಯಾರ್ಯಾರ ಬಡವ್ರ ಬಗ್ಗ್ರಿಗೆ ಮಾಡಿದರೆ ಇಲ್ಲ ಎಜುಕೇಷನ್ ಟ್ರಸ್ಟ್ ಏನಾರು ಮಾಡಿ ಈಗ ಎಜುಕೇಷನ್ ಅವ್ರಿಗೆ ಏನಾರ ಮಕ್ಕಳಿಗೆ ಬಡವ ಮಕ್ಕಳಿಗೆ ಏನಾರು ಮಾಡಿದರೆ ಎಲ್ಪ್ ಆಗೋದು ರುದ್ರರಿಗೆ ಬಸ್ ಪಾಸ್ ಮಾಡಿಸಿ ಉಚಿತವಾಗಿ ಮಾಡಿದ್ರಾಗೋದು ಇದು ಯಾವುದು ಅವಶ್ಯಕತೆ ಇಲ್ಲ ಮೇಡಮ್ ಯಾರು ಕೇಳಿದಾರೋ ಐವತ್ತು ರೂಪಾಯಿ ನೂರು ರೂಪಾಯಿ ಜನಗಳತ್ರ ಇರಲ್ಲ ಮೇಡಮ್ ಮಾಡಿಕೊಡ್ಬೋಯಾಯಿತು ಅವರು ಅದೇ ಗ್ಯಾರಂಟಿ ಕೊಟ್ಟರು ಅಧಿಕಾರಕ್ಕೆ ಬಂದರು ನೋಡಮ್ಮ ಎಷ್ಟು ದಿನ ಕೊಡ್ತಾರೆ ಎಷ್ಟು ವರ್ಷ ಕೊಡ್ತಾರೆ ಅಂತ ಸೊ ಇನ್ನೊಂದು ವಿಚಾರ ಏನು ಅಂತಂದರೆ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಒಳ್ಳೆಯದಾಗಿದೆ ಮೇಡಮ್ ಒಳ್ಳೆಯ ಕೆಲಸ ಮಾಡಿದ್ದಾರೆ ಈಗ ಬರುತ್ತೆ ಮೋದಿ ಮತ್ತೊಮ್ಮೆ ಮೋದಿ ಹ್ಞೂ ದೇವೇಗೌಡರಿಗೆ ಜೈ ಕುಮಾರಸ್ವಾಮಿಗೆ ಜೈ ನಿಖಿಲ್ ಕುಮಾರಸ್ವಾಮಿಗೆ ಜೈ ಕೊನೆಯದಾಗಿ ಇಪ್ಪತ್ತೆಂಟು ಕ್ಷೇತ್ರಗಳಿದೆ ಕರ್ನಾಟಕದಲ್ಲಿ ಈ ಇಪ್ಪತ್ತೆಂಟು ಕ್ಷೇತ್ರದಲ್ಲಿ ಎಷ್ಟು ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿ ಅಭ್ಯರ್ಥಿ ಗೆಲ್ಲಬಹುದು ಹಾಗೆ ಕಾಂಗ್ರೆಸ್ನಿಂದ ಎಷ್ಟು ಅಭ್ಯರ್ಥಿಗಳು ಗೆಲ್ಲಬಹುದು ಅಂತ ನಿಮ್ಗೆ ಅನ್ನಿಸ್ತಾ ಇದೆ ಮೇಡಮ್ ನಮ್ಮ ಅಭಿಪ್ರಾಯ ನಮ್ಮ ಜೆ ಡಿ ಎಸ್ ಎಲ್ಲೆಲ್ಲಿ ಹಾಕಿದೆ ಅಲ್ಲಿ ಗೆಲ್ಲುತ್ತೆ ನೀನು ಮಿಕ್ಕದ್ದು ಬಿಜೆಪಿ ಗೆಲ್ಲುತ್ತೆ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಬಿಜೆಪಿ ಗೆಲ್ಲೇ ಬೇಕು ನಮ್ಮ ಮೈತ್ರಿ ಅಭ್ಯರ್ಥಿಗಳು ಗೆಲ್ಲಬೇಕು ಅದೇ ನಮ್ಮ ಖುಷಿ ಸರ್ 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 ಥ್ಯಾಂಕ್ ಯು ನಮಸ್ತೆ ನಮಸ್ತೆ ಹೇಳಿ ನಿಮ್ಮ ಎಂ ಪಿ ಯಾರಾದ್ರೆ ಉತ್ತಮ ಅಂತ ಅನಿಸುತ್ತೆ ನಿಮಗೆ ನಮ್ಮ ಎಂ ಪಿ ಬಿಜೆಪಿ ಜೆಡಿಎಸ್ ಈಗ ಕಾಂಗ್ರೆಸ್ನಿಂದ ಸ್ಟಾರ್ ಚಂದ್ರು ಅವರು ಇದು ಕೆಣಕ್ಕಿಳಿದಾರೆ ಹಾಗೆ ಬಿಜೆಪಿ ಜೆ ಡಿ ಎಸ್ ಮೈತ್ರಿಯಿಂದ ಇನ್ನೂ ಕೂಡ ಅಭ್ಯರ್ಥಿಗಳು ಫಿಕ್ಸ್ ಆಗಿಲ್ಲ ಮೂರು ಹೆಸರು ಕೇಳಿ ಬರ್ತಾ ಇದೆ ಒಂದು ನಿಖಿಲ್ ಕುಮಾರಸ್ವಾಮಿ ಅವರು ಇನ್ನೊಂದು ಸುಮಲತಾ ಅವರು ಅಂಬರೀಷ್ ಅವರು ಇನ್ನೊಂದು ಬಂದ್ಬಿಟ್ಟು ಪುಟ್ಟರಾಜು ಅವರು ಯಾರಾದರೂ ಉತ್ತಮ ಅಂತ ಅಂತಿಸುತ್ತೆ ನಾವು ಆ್ಯಕ್ಚುಲಿ ಬಿ ಜೆ ಪಿ ಕಾರ್ಯಕರ್ತರು ಬಿ ಜೆ ಪಿಯಿಂದ ಯಾರು ತೊಗೊಂಡ್ಬರ್ತಾರೆ ಅವರಾದರೂ ಉತ್ತಮ ಅದು ಇಲ್ಲ ಅಂತಂದರೆ ಜೆ ಡಿ ಎಸ್ಸಿಂದ ಯಾರಾದರೂ ನಾವು ಕೆಲಸ ಮಾಡೇ ಮಾಡ್ತೀವಿ ಎಂ ಪಿ ಮಾಡೇ ಮಾಡ್ತೀವಿ ಯಾಕಂದರೆ ನಮಗೆ ಬೇಕಾಗಿರೋದು ಮೋದಿಗೆ ಸಪೋರ್ಟ್ ಮಾಡಬೇಕು ನಾವೆಲ್ಲ ರಾಷ್ಟ್ರಕ್ಕಾಗಿ ಓಟು ಮಂಡ್ಯಕ್ಕಾಗಿ ಎಲ್ಲ ನಿಖಿಲ್ ಕುಮಾರಸ್ವಾಮಿ ಅವರು ಹಾಗೆ ಪುಟ್ರಾಜು ಅವರು ಇವರಿಬ್ಬರ ನಡುವೆ ಯಾರಿಗೆ ಟಿಕೆಟ್ ಕೊಡಬೇಕು ಅನ್ನೋದಿದ್ರೆ ನಿಮ್ಮ ಆಯ್ಕೆ ಯಾರು ನಮ್ಮ ಆಯ್ಕೆ ಬಂದ್ಬಿಟ್ಟು ಪುಟ್ಟರಾಜು ಅವರು ಯಾಕಂದರೆ ಅವರು ಲೋಕ ಮಂಡ್ಯ ಡಿಸ್ಟಿಕ್ ಅವರೇ ಕುಮಾರಣ್ಣವರು ನಿಖಿಲ್ ಅವ್ರನ್ನೇ ನಿಲ್ಲಿಸ್ತೀನಿ ಇದ್ರು ಕೂಡ ಲಾಸ್ಟ್ ಟೈಮ್ ನಾವು ಕೆಲಸ ಮಾಡಿಲ್ಲ ಈ ಸಲ ಅವ್ರಿಗೂ ಕೂಡ ಕೆಲಸ ಮಾಡಿ ಗೆಲ್ಲಿಸ್ತೀವಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಪುಟ್ಟರಾಜು ಅವರು ಸಲ ಎಂ ಪಿ ಆಗಿದ್ರು ಅಂತ ಅನ್ಸುತ್ತೆ ಅವರ ಕಾರ್ಯವೈಖರಿಗಳೆಲ್ಲ ಹೇಗಿತ್ತು ಹಾಗಾದರೆ ಆವಾಗ ನಾವು ಔಟ್ ಆಫ್ ಸ್ಟೇಷನ್ ಇದ್ವಿ ಹಾಗಾಗಿ ಅದು ಅವರು ಜಾಸ್ತಿ ಎಷ್ಟು ಒಂದು ಒನ್ ಆ್ಯಂಡ್ ಆಫ್ ಇಯರ್ ಅಷ್ಟೇನು ಸೆನ್ಸುತ್ತಾಗಿದ್ದಿತ್ತು ಸೊ ಹಂಗಾಗಿ ನಾವು ಜಾಸ್ತಿ ಅಬ್ಸರ್ವ್ ಮಾಡೋಕ್ಕೋಗಿಲ್ಲ ಇನ್ನೊಂದು ಎಮ್ ಪಿಗೆ ಅಷ್ಟೊಂದು ಫ್ರೀ ಆ್ಯಂಡ್ಸ್ ಸಿಗೋಲ್ಲ ಎಮ್ ಎಲ್ ಎಗೆ ಸಿಗೋ ಅಷ್ಟು ಹಂಗಾಗಿ ಒಂದು ಒನ್ ಆ್ಯಂಡ್ ಆಫ್ ಇಯರಲ್ಲಿ ಅವ್ರೇನು ಅಷ್ಟೊಂದು ಕೆಲಸ ಮಾಡೋಕ್ಕಾಗಲ್ಲ ಜಸ್ಟ್ ಅವ್ರ ಪೋಸ್ಟಲ್ಲಿದ್ದರು ಅನ್ಸುತ್ತೆ ಅಷ್ಟೇ ಹಾಗಾಗಿ ಅವ್ರಿಗೇನು ಜಾಸ್ತಿ ಟೈಮ್ ಸಿಕ್ಕಿಲ್ಲ ಕೆಲಸ ಮಾಡೋಕ್ಕೆ ಈ ಫೈವ್ ಇಯರ್ಸು ಮತ್ತೆ ಮೋದಿ ಪಿ ಎಮ್ ಆಗೇ ಆಗ್ತಾರೆ ಜೆ ಡಿ ಎಸ್ ಅಥವಾ ಬಿ ಜೆ ಪಿ ಕ್ಯಾಂಡಿಡೇಟ್ ಯಾರು ಗೆಲ್ತಾರೋ ಅವರು ತುಂಬ ಚೆನ್ನಾಗಿ ಮಂಡ್ಯಕ್ಕೆ ಕೆಲಸ ಮಾಡೋಕ್ಕೆ ಅವಕಾಶ ಸಿಗುತ್ತೆ ಈಗ ಎಟ್ ಪ್ರೆಸೆಂಟು ಇರೋರು ಎಂ ಪಿ ಆಗಿಬಿಟ್ಟು ಸುಮಲತಾ ಅಂಬರೀಷ್ ಅವರು ಅವರ ಅಭಿವೃದ್ಧಿ ಕೆಲಸಗಳನ್ನ ಮಾಡ್ತಿದ್ದಾರಾ ಹೇಗೆ ಮೇಡಮ್ ಅವರು ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಆಗಿ ಅವ್ರ ಕೈನ ಎಲ್ಲಿವರೆಗೂ ಚಾಚ್ಬೋದು ಅಷ್ಟು ಮಾಡ್ತಾಯಿದ್ದಾರೆ ಅವ್ರಿಗೊಂದು ಪಕ್ಷ ಸಪೋರ್ಟ್ ಸಿಕ್ಕಿದರೆ ಒಂದು ಗೌರ್ಮೆಂಟ್ ಸಪೋರ್ಟು ನಿರರ್ಗಳವಾಗಿ ಸಿಕ್ಕಿದರೆ ಅವರು ಆರಾಮಾಗಿ ಕೆಲಸ ಮಾಡ್ತಿದ್ದರು ಬಟ್ ಅವರು ಒಬ್ಬರು ಲೇಡಿ ಎಂ ಪಿ ಆಗಿ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟಾಗಿ ಎಷ್ಟು ಓಡಾಡ್ಬೇಕು ಅಷ್ಟು ಓಡಾಡಿದ್ದಾರೆ ಇನ್ ಕೇಸ್ ಅವರು ಅದೃಷ್ಟ ಚೆನ್ನಾಗಿದ್ದು ಅವ್ರಿಗೆ ಬಿ ಜೆ ಪಿಯಿಂದ ಸಿಕ್ಕಿದ್ರೆ ಅವ್ರಿಗೆ ಗೆದ್ದೇ ಗೆಲ್ತಾರೆ ನಾವೆಲ್ಲ ಕೆಲಸ ಮಾಡೇ ಮಾಡ್ತೀವಿ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾರೆ ಅನ್ನೋ ನಂಬಿಕೆ ಇದೆ ಈಗ ಅವರಿಗೆ ಬಿಜೆಪಿ ಜೆಡಿಎಸ್ ಮೈತ್ರಿಯಿಂದ ಟಿಕೆಟ್ ಅನೌನ್ಸ್ ಮಾಡಿದ್ರು ಕೂಡ ಮಂಡ್ಯಕ್ಕೆ ನೀವು ಸಪೋರ್ಟ್ ಮಾಡೋಕೆ ಸಿದ್ಧರಾಗಿದ್ದೀರಾ ಹಾಗಾದ್ರೆ ಹೌದು ಮಾಡ್ತೀವಿ ಅವರು ಅಂತಲ್ಲ ಡಿ ಎಸ್ ಪಿಯಿಂದ ಯಾರೇ ನಿಂತರೂ ಕೂಡ ನಾವು ಮಾಡೇ ಮಾಡ್ತೀವಿ ಯಾಕಂದ್ರೆ ನಮಗೆ ಮೋದಿ ಅವರು ಪಿ ಎಮ್ ಆಗಬೇಕು ಪಿಗೆ ಸಪೋರ್ಟ್ ಮಾಡಬೇಕು ಓಕೆ ಇಲ್ಲಿನ ಎಮ್ ಎಲ್ ಎ ಸರಿಯಾಗಿ ಅಭಿವೃದ್ಧಿ ಕೆಲಸಗಳು ಮೂಲಭೂತ ಸೌಕರ್ಯಗಳನ್ನ ಪ್ರತಿ ಹಳ್ಳಿ ಹಳ್ಳಿಗೂ ಕೆಲಸವನ್ನು ಕೆಲಸವನ್ನ ಮೇಡಮ್ ಎಲೆಕ್ಷನ್ ಆಗಿ ಎಂಟು ತಿಂಗಳಾಗಿದೆ ಅನ್ಸುತ್ತೆ ಅವ್ರು ಎಲ್ಲ ಕಡೆ ಹೋಗ್ತಾರೆ ಎಲ್ಲ ಕಡೆ ಗುದ್ಲಿ ಪೂಜೆ ಮಾಡ್ತಾಯಿದ್ದಾರೆ ಎಲ್ಲ ಪ್ರತಿ ದಿವಸ ನೋಡಿದ್ರೆ ಅವ್ರು ಯಾವುದಾದ್ರು ಒಂದು ಶಂಕುಸ್ಥಾಪನೆ ಮಾಡ್ತಾನೆ ಇರ್ತಾರೆ ಅದಕ್ಕೆಲ್ಲ ನಿಜವಾಗ್ಲೂ ಫಂಡ್ ಬಂದಿದೆಯಾ ಇಲ್ಲ ಇದೆಲ್ಲ ಜನಗಳಿಗೆ ತೋರ್ಸೋಕ್ಕೆ ಮಾಡ್ತಾಯಿದಾರೆ ಗೊತ್ತಿಲ್ಲ ಫಂಡ್ ಬಂದು ಅವ್ರು ನಿಜವಾಗ್ಲೂ ನಿ ಡೈಲಿ ಮಾಡ್ತಿರೋ ಕೆಲಸಗಳೆಲ್ಲ ಕಾರ್ಯರೂಪಕ್ಕೆ ಬಂದರೆ ಈಸ್ ಬೆಸ್ಟ್ ಇವರು ಸ್ಟಾರ್ ಚಂದ್ರ ಅವರು ಉದ್ಯಮಿ ಆಗಿದ್ದರು ಆಗಾಗ ರಾಜಕೀಯದಲ್ಲಿ ಕಾಣಿಸ್ಕೊಳ್ತಾ ಇದ್ರು ಈಗ ಕಣಕ್ಕೆ ಇಳಿದ್ಬಿಟ್ಟಿದ್ದಾರೆ ಸೊ ಇವರ ಎದುರುಗಡೆ ನಿಖಿಲ್ ಕುಮಾರಸ್ವಾಮಿ ಅವರಾಗಿರ್ಬಹುದು ಪುಟರಾಜು ಅವರಾಗಿರ್ಬೋದು ಅವ್ರು ನಿತ್ರೆ ಜಿದ್ದಿ ಸ್ಟಾರ್ಟ್ ಅಂತಾನೆ ಹೇಳ್ಬೋದಾ ಹೇಗೆ ಸ್ಟಾರ್ ಚಂದ್ರ ಅವರು ನೀವೇದಂಗೆ ಉದ್ಯಮಿ ಆಗಿದ್ರು ಇವಾಗಲೂ ಅವರು ಉದ್ಯಮ ಅಂತಾನೆ ತಿಳ್ಕೊಂಡು ಬರ್ತಾ ಇರೋದು ಮಂಡ್ಯಗೆ ಇದೋದು ಅವ್ರಿಗೊಂದು ಉದ್ಯಮ ಅಷ್ಟೇ ಅವ್ರಿಗೆ ಅವರು ನಿಜವಾಗ್ಲೂ ಯಾವ ಥರ ರಾಜಕೀಯ ಮಾಡ್ತಾರೆ ಅಂತ ಗೊತ್ತಿಲ್ಲ ಬಟ್ ಅವರು ಬರ್ತಿರೋ ಅಲೆ ಅವ್ರು ಬರ್ತಿರೋ ಸ್ಪೀಡು ಅಬ್ಬರ ನೋಡಿದ್ರೆ ಇದು ಅವ್ರಿಗೆ ಒಂದು ಹಬ್ಬದ ಉದ್ಯಮ ಅಷ್ಟೆ ಓಕೆ ಈ ಒಂದು ಮಂಡ್ಯ ಕ್ಷೇತ್ರದಲ್ಲಿ ಎಲ್ಲರೂ ಏನಂತ ಹೇಳ್ತಾ ಇದ್ದಾರೆ ಕಾಂಗ್ರೆಸ್ ಅಂತ ಹೇಳ್ತಿದ್ದಾರಾ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿ ಅಂತ ಹೇಳ್ತಿದ್ದಾರಾ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿ ಆರಾಮಾಗಿ ಸಕ್ಸಸ್ ಆಗುತ್ತೆ ಹೌದು ನಿಮಗೆ ಯಾರು ಪ್ರಧಾನಿ ಆದರೆ ಉತ್ತಮ ಅಂತ ಅನಿಸುತ್ತೆ ಹಂಡ್ರೆಡ್ ಪರ್ಸೆಂಟ್ ಮೋದಿ ಅವ್ರ ಮುಂದೆ ಬೇರೆ ಯಾರೂ ಇಲ್ಲ ಬಿಕಾಸ್ ಲಾಸ್ಟ್ ಟೆನ್ ಇಯರ್ಸಿಂದ ಭಾರತ ನಿಮಗೆ ಅಬ್ರಾಡಿಯಲ್ಲೆಲ್ಲ ಹೋಗಿ ನೋಡಿದ್ರೆ ಗೊತ್ತಾಗುತ್ತೆ ಯಾರಿಗೂ ಅಷ್ಟು ಬೆಲೆನೇ ಸಿಗ್ತಿರಲಿಲ್ಲ ಇವಾಗ ವಿ ಹ್ಯಾವ್ ಗಾಟ್ ಒಂದು ಪೊಸಿಷನ್ ನಮಗೊಂದು ಸ್ಥಾನ ಸಿಕ್ಕಿದೆ ಬ ಹೊರಡಲ್ಲಿ ಆಮೇಲೆ ಡೆವಲಪ್ಮೆಂಟ್ಸ್ ಆಗಿರ್ಬೋದು ಜನಗಳಿಗೆ ತಲುಪ್ತಿರೋ ಈಗ ಪ್ರತಿ ರೈತರಿಗೂ ವರ್ಷಕ್ಕೆ ಆರು ಸಾವಿರ ಕೊಡ್ತಾಯಿದ್ದಾರೆ ಆಮೇಲೆ ಪ್ರತಿ ಬಡ ಕುಟುಂಬಗಳಿಗೆ ವಿದ್ಯುತ್ ಆಗಲಿ ಸಿಲಿಂಡರ್ ಆಗಲಿ ಅವ್ರು ಮಾಡ್ತಿರೋ ಡೆವಲಪ್ಮೆಂಟ್ಸು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ಸು ಆಮೇಲೆ ಭಾರತದಲ್ಲಿ ಯಾರು ಸಾರ್ವಭೌಮತ್ವವಾಗಿರಬೇಕು ಅದಕ್ಕೆ ಅವ್ರು ಕೊಡ್ತಾ ಇರೋ ಒತ್ತು ಪ್ರಾಮುಖ್ಯತೆಗಳು ಈಸ್ ದ ಬೆಸ್ಟ್ ನಾವೇನೆಲ್ಲ ಹೇಳೋದು ವಿಶ್ವವ ನಾಯಕ ಅಂತ ವಿಶ್ವನೇ ಮೆಚ್ಕೊಂಡಿದ್ದೀಯ ಇದು ನಾವೇನು ಹೇಳೋದು ರಾಹುಲ್ ಗಾಂಧಿ ಅವರಾಗಿರ್ಬೋದು ಮಲ್ಲಿಕಾರ್ಜುನ್ ಖರ್ಗೆ ಅವರಾಗಿರ್ಬೋದು ಯಾಕೆ ಆಗ್ಬಾರ್ದು ರಾಹುಲ್ ಗಾಂಧಿ ಅವರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಕಾಂಗ್ರೆಸ್ಗೆ ಮಾತ್ರ ಪ್ರಧಾನಿ ಆಗ್ಬೋದು ಭಾರತಕ್ಕ ನಾಟ್ ಫಿಟ್ ಓಕೆ ಇನ್ನೊಂದು ವಿಚಾರ ಅಂತಂದರೆ ಈ ಒಂದು ಮಂಡ್ಯ ಆಗಿರಬಹುದು ಇಲ್ಲಿ ಹಿಂದುತ್ವ ಅನ್ನುವಂತಹ ಅಜೆಂಡಾಗಳೇ ಇರಲಿಲ್ಲ ಎಲ್ಲರೂ ಒಂದೇ ಅಂತ ಆ ರೀತಿಯಲ್ಲಿತ್ತು ಈಗ ಒಂದಿಷ್ಟು ದಿನಗಳ ಹಿಂದೆ ಒಂದು ಘಟನೆ ನಡೀತು ಅದಕ್ಕೆ ಬಿ ಜೆ ಪಿ ಅವರು ಜೆ ಡಿ ಎಸ್ ಅವರು ಕೂಡ ಹಿಂದುತ್ವವಾದಿ ಆಗಿಬಿಟ್ರಾ ಹೇಗೆ ಮೇಡಮ್ ಇವಾಗಲೂ ಕೂಡ ಮಂಡ್ಯದಲ್ಲಿ ಹಿಂದುತ್ವ ಅಥವಾ ಬೇರೆ ಹಿಂದೇನೋ ಯಾವುದು ಇಲ್ಲ ಅದು ನೀವು ಘಟನೆ ಯಾವುದು ಕೆರಗೋಡು ಘಟನೆ ಹೇಳ್ತಾ ಇದ್ದೀರಾ ಅದು ಸ್ತಂಭ ಮೊದ್ಲಿಂದನೂ ಇತ್ತು ಅಲ್ಲಿ ಮೊದಲಿಂದನೂ ಹನುಮದ್ ಭೂಜೆ ಆರಿಸ್ತಾ ಇದ್ರು ಸ್ತಂಭ ಹೈಟು ಚೇಂಜ್ ಆದ ತಕ್ಷಣ ಅದಕ್ಕೆ ಬೇರೆ ಏನೋ ಬಣ್ಣ ಹಚ್ಚೋಕ್ಕೋದ್ರೆ ಅದು ನಮ್ಮ ಭಾವನೆಗಳಿಗೆ ಧಕ್ಕೆ ಬರುತ್ತದು ಇಷ್ಟುದ್ದ ಇದ್ದು ಸ್ತಂಭ ಬಾವುಟ ಹಾರ ಬೇಕಾದ್ರೆ ನಿಮಗೆ ಪ್ರಾಬ್ಲಮ್ ಇರಲಿಲ್ಲ ಅದು ದೊಡ್ಡದಾದಮೇಲೆ ನಿಮ್ಗೆ ಪ್ರಾಬ್ಲಮ್ ಬಂತು ಅಂದರೆ ಅದು ನಿಮ್ಮ ಭಾವನೆಗಳು ನಿಮ್ಮ ಯಾವ ಥರ ವರ್ಕ್ ಮಾಡ್ತಾ ಇದ್ದಾವೆ ಅದು ನಮ್ಮನ್ನು ಇವಾಗ ಬಡ್ದು ಹೇಳಿಸ್ತಾ ಇದೆ ನೀವು ಮಲಗಿದ್ದೀರಾ ಇದೇಳಿ ಬೇರೆಯವರೆಲ್ಲ ಆಲ್ರೆಡಿ ವರ್ಕ್ ಮಾಡ್ತಾ ಇದ್ದಾರೆ ಅಂತ ಹೇಳಿಸ್ತಾ ಇದೆ ಅಷ್ಟೆ ಸಿದ್ದರಾಮಯ್ಯ ಅವ್ರು ಕೊಟ್ಟಿರುವಂತಹ ಅಷ್ಟು ಗ್ಯಾರಂಟಿಗಳಾಗಿರ್ಬೋದು ಸೌಭಾಗ್ಯಗಳಾಗಿರ್ಬೋದು ನಿಮ್ಗೆ ಇಷ್ಟ ಆಗಿದೆ ಅಥವಾ ನಿಮ್ಮ ಮನೆಗೆ ಬಂದು ತಲುಪ್ತಾ ಇದೆಯಾ ಹೇಗೆ ನಾವಂತೂ ಸಿದ್ದರಾಮಯ್ಯನ ಹತ್ರ ದಯವಿಟ್ಟು ನಮ್ಮ ಮನೆಯವ್ರಿಗೆ ಫ್ರೀ ಬಸ್ ಕೊಡಿ ಇಲ್ಲ ನಮ್ಮ ಕೈಯ್ಯಲ್ಲಿ ಕೈ ಬಿ ಕಟ್ಟೋಕ್ಕಾಗ್ತಿಲ್ಲ ಅಂತ ಯಾರೂ ಯಾರೂ ಕೇಳೋದು ಯಾವ ಬಡವರು ಕೂಡ ಕೇಳಿಲ್ಲ ಇವತ್ತಿಗೂ ಕೂಡ ಲೇಡೀಸ್ಗಳಿಗೆ ಫ್ರೀ ಬಸ್ ಟಿಕೆಟು ಗಂಡಸರಿಗೆ ಅರವತ್ತು ರೂಪಾಯಿ ಟಿಕೆಟ್ ಎಂಬತ್ತು ರೂಪಾಯಿ ನಮ್ಮ ಹತ್ರ ಅಕ್ಕಿತ್ತು ಅವ್ರಿಗೆ ಕೊಡೋದು ಮೋದಿ ಅಕ್ಕಿ ತಗೊಂಬಂದ್ಬಿಟ್ಟು ನಾವು ಕೊಡ್ತಿದ್ದೀವಿ ಅಂತ ಹೇಳೋದು ಕೆ ಬಿ ಯಾರಿಗೂ ಫ್ರೀ ಸಿಗ್ತಾ ಇದೆಯೋ ನನಗಂತೂ ಗೊತ್ತಿಲ್ಲ ನನಗಂತೂ ಸಿಗ್ತಾಯಿಲ್ಲ ಇವ್ರಿಗೇನಾರು ಸಿಗ್ತಿದ್ರೆ ಕೇಳಿ ನಾವು ಒಳ್ಳೆಯವರು ಇವರು ಮಡಿಯೋದವರು ಆಯಿತಾ ಆಮೇಲೆ ಇದು ಮೂರು ಗ್ಯಾರಂಟಿ ಅದ್ವಾ ನಾಲ್ಕನೇ ಗ್ಯಾರಂಟಿ ಯಾವ ಹೆಂಗಸರಿಗೆ ಪ್ರತಿ ತಿಂಗಳು ಎರಡೆರಡು ಸಾವಿರ ಬರ್ತಾಯಿದೆಯೋ ನನಗಂತೂ ಗೊತ್ತಿಲ್ಲ ನಮ್ಮೂರಲ್ಲಂತೂ ಒಬ್ರಿಗೂ ಬಂದಿಲ್ಲ ಆಮೇಲೆ ನಮ್ಮೂರಲ್ಲಿ ಸುಮಾರು ಜನ ಇದ್ದಾರೆ ಡಿಪ್ಲೊಮೋ ಮಾಡಿ ಕೆಲಸ ಇಲ್ಲದೇ ಇರೋರು ಬಿ ಇ ಮಾಡಿ ಕೆಲಸ ಇಲ್ಲದೆ ಇರೋರು ಸುಮಾರು ಜನ ಇದ್ದಾರೆ ಅವ್ರಿಗೂ ಯಾರಿಗೂ ದುಡ್ಡು ಬಂದಿಲ್ಲ ಹಂಗಾಗಿ ಇದು ಫ್ಲಾಪ್ ಅವರು ಎಂ ಪಿ ಎಲೆಕ್ಷನನ್ನು ತಲೆಯಲ್ಲಿ ಇಟ್ಕೊಂಡು ಮಾಡಿರೋ ಗ್ಯಾರಂಟಿ ಆಮೇಲೆ ಹೋದ ಎಲೆಕ್ಷನ್ನ ಗೆಲ್ಲೋಕ್ಕೋಸ್ಕರ ಮಾಡಿರೋ ಗ್ಯಾರಂಟಿ ಅಂತ ಆರಾಮಾಗಿ ಗೊತ್ತಾಗುತ್ತೆ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿಯ ಬಗ್ಗೆ ಏನು ಹೇಳೋಕೆ ಇಷ್ಟಪಡ್ತೀರಾ ಈ ಕೆಲಸನ ಸ್ವಾಮಿ ಅವರು ಐದು ವರ್ಷಕ್ಕೆ ಮೊದಲೇ ಮಾಡಿದರೆ ಇನ್ನೂ ಸ್ವಲ್ಪ ಚೆನ್ನಾಗಿರ್ತಿತ್ತು ಇಷ್ಟೊತ್ತಾಗಲೇ ಸಿ ಎಮ್ ಆಗಿರ್ತಿದ್ರೇನು ಸರ್ ಇಪ್ಪತ್ತೆಂಟು ಕ್ಷೇತ್ರಗಳಿದೆ ಈ ಒಂದು ಕರ್ನಾಟಕದಲ್ಲಿ ಕಾಂಗ್ರೆಸ್ ಅವರು ಎಷ್ಟು ಸೀಟನ್ನು ಗೆಲ್ಲಬಹುದು ಹಾಗೆ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿಗೆ ಎಷ್ಟು ಸೀಟನ್ನು ಗೆಲ್ಲಬಹುದು ಅಂತ ನಿಮ್ಗೆ ಅನ್ನಿಸ್ತಾ ಇದೆ ನಾವು ಟಿ ವಿ ನೋಡಿ ಸರ್ವೆಗಳು ನೋಡಿ ಅನ್ಕೊಂಡಿರೋದು ನಾಲ್ಕು ನಾಲ್ಕರಿಂದ ಐದು ಕಾಂಗ್ರೆಸ್ ಇನ್ನು ಉಳಿದಿದ್ದು ಬಿಜೆಪಿ ಜೆ ಡಿ ಎಸ್ ಮೈತ್ರಿ ಸರ್ ಥ್ಯಾಂಕ್ ಯು ಮಚ್ ನಮಸ್ತೆ ಸರ್ ನಮಸ್ತೆ ಹೇಳಿ ಮೇಡಮ್ ನಿಮ್ಮ ಎಂ ಪಿ ಯಾರಾದ್ರೆ ಉತ್ತಮ ಅಂತ ಅನ್ಸುತ್ತೆ ನಿಮಗೆ ನೋಡಿ ಎಂ ಪಿ ಆಗೋರು ಇವತ್ತು ಇಲ್ಲಿ ಇವತ್ತುವರೆಗೆ ಬಂದಿರುವಂಥ ಎಂ ಪಿಲಿ ಕೆಲಸ ಮಾಡಿದಂಥವ್ರು ಯಾರೂ ಕಾಣ್ತಾ ಇಲ್ಲ ಯಾರು ಸರಿಯಾಗಿ ಮಾಡಿಲ್ಲ ಅಂದ್ರೆ ಅಂಬರೀಷ್ ಅವ್ನವರು ಕೆಲಸ ಮಾಡಿದರು ಅಂಬರೀಷ್ ವರ್ಣವರು ಎಂ ಪಿ ಕೋಟ ಅಂತ ತಂದವರೇ ಅಂಬರೀಶ್ ಅವರ್ಣವ್ರು ಅವ್ರು ಬಿಟ್ಕಂಡ್ರೆ ಇನ್ಯಾರೂ ಇಲ್ಲಿ ಕೆಲಸದ ಬಗ್ಗೆ ತೋರಲೇ ಇಲ್ಲ ರಮ್ಯವ್ರು ಬಂದರು ರಮ್ಯವ್ರು ಕೆಲಸ ಮಾಡೋರೆ ಒಂದು ಆರು ತಿಂಗಳಲ್ಲಿ ಏನು ಒಳ್ಳೆ ಕೆಲಸಗಳು ಒಂದು ಸ್ವಲ್ಪ ಮಾಡಿದ್ದಾರೆ ಇನ್ನು ಅವ್ರು ಬಿಟ್ಕಂಡ್ರೆ ಇನ್ಯಾರು ಅಂಥ ಕೆಲಸ ಏನು ಮಾಡಿಲ್ಲ ಇವತ್ತು ಸೂಕ್ತವಾದ ಎತ್ತಿ ಬರಬೇಕು ಅಂತಂದರೆ ಮಂಡ್ಯದಲ್ಲಿ ಸೂಕ್ತವಾದ ವ್ಯಕ್ತಿನೇ ಬರಬೇಕು ಕಾಂಗ್ರೆಸ್ನಿಂದ ಸ್ಟಾರ್ ಚಂದ್ರು ಅವರಿಗೆ ಟಿಕೆಟ್ ಆಲ್ರೆಡಿ ಅನೌನ್ಸ್ ಆಗಿದೆ ಈಗ ಬಿಜೆಪಿ ಅಂತ ನೋಡೋದಾದರೆ ಬಿಜೆಪಿ ಜೆ ಡಿ ಎಸ್ ಮೈತ್ರಿ ಅಂತ ನೋಡೋದಾದ್ರೆ ಸುಮಲತಾ ಅಂಬರೀಷ್ ಅವರ ಹೆಸರು ನಿಖಿಲ್ ಕುಮಾರಸ್ವಾಮಿ ಅವರ ಹೆಸರು ಹಾಗೆ ಪುಟ್ರಾಜ್ ಅವ್ರ ಹೆಸರು ಕೇಳಿ ಬರ್ತಾ ಇದೆ ಈ ಮೂರು ಜನರಲ್ಲಿ ಯಾರಾದರೆ ಉತ್ತಮ ಅಂತ ಅನ್ಸುತ್ತೆ ನಿಮಗೆ ನಮ್ಮ ಮಂಡ್ಯದಲ್ಲಿ ಮೇಡಮ್ ಅವರೇ ಒಂದು ಸೋತಿದ್ದವ್ರಿಗೆ ಒಂದು ಆದ್ಯತೆ ಕೊಡ್ತಾರೆ ಏನು ಅಂದರೆ ಒಂದು ಅನುಕಂಪ ಈಗ ನಾವು ಸೋತಿರ್ತೀವಿ ಏ ಸೋತಿದ್ರ ತಡೆ ಒಂದು ಒಳ್ಳೆಯ ಕೆಲಸ ಮಾಡಿದ್ದಾರೆ ಅವ್ರ ತಂದೆಯವರು ಒಂದು ಕೆಲಸ ಮಾಡುವ ಅಂತ ಅನ್ನೋದು ಒಂದು ಮಾಡ್ತಾರೆ ಮಂಡ್ಯ ಜನ ಓಕೆ ಸರ್ ನಿಮ್ಮ ಪ್ರಕಾರ ಯಾರು ಎಂ ಪಿ ಉತ್ತಮ ಅಂತ ಅನ್ಸುತ್ತೆ ನಿಮಗೆ ಈ ಒಂದು ಮಂಡ್ಯ ಕ್ಷೇತ್ರದಲ್ಲಿ ಮಂಡ್ಯ ಕ್ಷೇತ್ರದಲ್ಲಿ ಜೆ ಡಿ ಎಸ್ಸಲ್ಲಿ ಅಲ್ಲಿ ಯಾರಾದರೂ ಸರಿ ಪುಟ್ಟರಾಜ್ರು ಆಗ್ಬೋದು ನಿಖಿಲ್ ಅವರು ಆಗ್ಬೋದು ಕುಮಾರಸ್ವಾಮಿಯವರು ಆಗ್ಬೋದು ಯಾರಾದರೂ ಆಗ್ಬೋದು ಯಾರಾದರೂ ಆದರೂ ಗೆಲ್ತಿರ ಸುಮಲತಾ ಅವ್ರ ಹೆಸರು ಕೇಳಿ ಬರ್ತಾ ಇದೆ ಸೊ ಅವ್ರಿಗೆ ಟಿಕೆಟ್ ಕೊಟ್ಟಿದ್ರೆ ಸುಮಲತಾರ ಟಿಕೆಟ್ ಕೊಟ್ಟರೆ ಏನಾಯಿತು ಅಂತ ಹೇಳೋಕ್ಕಾಗಲ್ಲ ಸೋಮಲಾತರ ಟಿಕೆಟ್ ಕೊಟ್ಟರೆ ಸುಮಲತಾರ ಟಿಕೆಟ್ ಇಲ್ಲ ಬಿಡಿ ಇದು ಜೆ ಡಿ ಎಸ್ ಭದ್ರಕೋಟೆ ಜೆ ಡಿ ಎಸ್ ಭದ್ರಕೋಟೆ ಇದು ಬಿಡಿ ಹಾಂ ಅಂಬರೀಷ್ ಅವರ ರಾಜಕಾರಣ ಹೇಗಿತ್ತು ಆಗ ಅವರ ರಾಜಕಾರಣ ಚೆನ್ನಾಗಿತ್ತು ಅಂಬರೀಶ್ ರಾಜಕಾರಣ ಅವರ ರಾಜಕಾರಣ ಇಲ್ಲ ಅಂತೇನಿಲ್ಲ ಅವರ ರಾಜಕಾರಣ ಚೆನ್ನಾಗಿತ್ತು ಅದರಲ್ಲೂ ರಾಜಕಾರಣ ಅಂಬರೀಷ್ ರಾಜಕಾರಣದಲ್ಲಿ ಏನಂದರೆ ನಮ್ಮ ಮಂಡ್ಯ ಅಂದರೆ ಅಂಬರೀಷ್ಗೆ ಒಂದು ಸ್ವಲ್ಪ ನಮ್ಮ ಮಂಡ್ಯ ಜನ ಅಂಬರೀಷ್ ಅಂದರೆ ಸಾಕು ಅವ್ರು ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಏನೇ ಕೆಲಸ ಮಾಡಿದ್ರು ಅಂಬರೀಷಣ್ಣ ಅಂಬರೀಷಣ್ಣ ಅಂತಲೇ ಹೇಳ್ತಿದ್ದು ಅಂಬರೀಷಣ್ಣನ ಬಗ್ಗೆ ಏನು ಮಾತಾಡೋಂಗಿಲ್ಲ ಬಿಡಿ ಕಾಂಗ್ರೆಸ್ನಿಂದ ಸ್ಟಾರ್ ಚಂದ್ರು ಅವರಿಗೆ ಟಿಕೆಟ್ ಆಲ್ರೆಡಿ ಅನೌನ್ಸ್ ಆಗಿದೆ ಅವ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಮೇಡಮ್ ಈ ದೊಡ್ಡ ತಕೊಂಬಂದು ಬಿಡ್ತೀನಿ ಅನ್ನೋದು ಅದೆಲ್ಲ ಬಿಡಿ ಅದೆಲ್ಲ ಆಗಲ್ಲ ಅದೆಲ್ಲ ಸ್ಟಾರ್ ಚಂದ್ರು ಸ್ಟಾರ್ ಚಂದ್ರು ಎಸ್ ಎಲ್ಲಿ ಯಾರು ನೋಡಿಲ್ಲ ಈಗ ಪೇಪರ್ಗೆ ಒಡಿಸಿ ಒಡಿಸಿ ಪೇಪರ್ಗೆ ಒಳಗೆ ಅಡ್ವರ್ಟೈಸ್ಮೆಂಟ್ ಮಾಡ್ದಂಗೆ ಅಡ್ವರ್ಟೈಸ್ಮೆಂಟ್ಗೆ ಹಾಕ್ತಾರೆ ಸ್ಟಾರ್ ಚಂದ್ರನ ಈಗ ಅಡ್ವರ್ಟೈಸ್ಮೆಂಟ್ಗೆ ಪೇಪರಲ್ಲಿ ಪೇಪರಲ್ಲಿ ಓದ್ತೀವಲ್ಲ ಪೇಪರು ಆ ಓದೋ ಪೇಪರ್ ಒಳಗಡೆ ಆಗ್ತವ್ರು ಅಡ್ವರ್ಟೈಸ್ಮೆಂಟ್ ಮಾಡಿ ಸ್ಟಾರ್ ಚೇಂದ್ರು ಯಾರು ಅಂತಲೇ ಗೊತ್ತಿಲ್ಲ ಹ್ಞೂ ಈಗ ಹಾಗಾದರೆ ಈ ಒಂದು ಕಿತ್ತಾಟದಲ್ಲಿ ಯಾರಿಗೆ ಅದೃಷ್ಟ ಕುಲಾಯಿಸುತ್ತೆ ಅಂತ ನಿಮ್ಗೆ ಅನಿಸುತ್ತೆ ಯಾವ ಕಿತ್ತಾಟ ಏನಿಲ್ವಲ್ಲ ಎಲ್ಲ ಜೆ ಡಿ ಈಗ ಬಿ ಜೆ ಪಿ ಜೆ ಡಿ ಎಸ್ ಮರ್ಜೆ ಆಗಿದೆ ಜೆ ಡಿ ಎಸ್ ಗೆಲ್ಲುತ್ತೆ ಅಷ್ಟೆ ಕಿತ್ತಾಟನೇ ಇಲ್ಲವಲ್ಲ ಈಗ ಇವರು ಅವರು ನಿಖಿಲ್ ಅವರು ನಿನ್ನೆ ಬಂದಿದ್ರು ಮಾತಾಡಿದ್ರು ಈಗ ಹಿಂದೆ ಏನೋ ನಡೆದಿರ್ಬೋದು ಅವ್ರದ್ದು ನಮ್ಮದು ಬಿಡಿ ಈಗ ಒಂದು ಒಂದಾಗಿದೆ ಕೆಲಸ ಕೆಲಸ ಮಾಡ್ಕೊಂಡು ಮಾಡ್ಕೊಂಡು ನಾವು ಹೋಗ್ತೀವಿ ಬಿಜೆಪಿ ಜೆಡಿಎಸ್ ಮೈತ್ರಿ ಒಳಗಡೆ ಟಿಕೆಟ್ ಯಾರಿಗೆ ಕೊಡಬೇಕು ಅನ್ನೋದ್ರ ಬಗ್ಗೆ ತುಂಬಾ ಚರ್ಚೆಗಳು ನಡೀತಾ ಇದೆ ನಿನ್ನೆನೆ ಜಸ್ಟ್ ಸಭೆಯನ್ನ ಕರೆದಿದ್ರು ಕುಮಾರಸ್ವಾಮಿ ಅವರು ಸೊ ಈ ಒಂದು ಕಿತ್ತಾಟದಲ್ಲಿ ಸ್ಟಾರ್ ಚಂದ್ರು ಅವರಿಗೆ ಲಕ್ ಹೊಡಿಯುತ್ತೆ ಅಂತ ಅನ್ಸುತ್ತಾ ನಿಮ್ಗೆ ಯಾವ ಕಾರಣಕ್ಕೂ ಸ್ಟಾರ್ ಚಂದ್ರಿಗೆ ಲಕ್ ಹೊಡಿಯಲ್ಲ ಇಲ್ಲಿ ಮೂರು ಜನದಲ್ಲಿ ಇವರು ಪುಟ್ರಾಜು ನಿಖಿಲು ಕುಮಾರಸ್ವಾಮಿ ಮೂರು ಜನದಲ್ಲಿ ಯಾರು ನಿಂತ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ ಜನ ಹೇಳ್ತಾರ ಜಾಸ್ತಿ ಏನಂದ್ರೆ ಕುಮಾರಸ್ವಾಮಿ ನಿಂತ್ಕೊಳ್ಳಿ ಕೆಲಸ ಆಗುತ್ತೆ ನಿಖಿಲ್ ಬನ್ನಿ ನಿಂತ್ಕೊಳ್ಳಿ ಸೋತಿದ್ದೀರಿ ಗೆಲ್ತೀರಿ ನಿಂತ್ಕೊಳ್ಳಿ ಕೆಲಸ ಆಗುತ್ತೆ ಅಂತ ಜನ ಹೇಳ್ತಾ ಇದ್ದಾರೆ ಅಷ್ಟೇ ಹಾಂ ಅದಕ್ಕೆ ಜನ ಹೇಳ್ತಾ ಇರೋದಕ್ಕೆ ಅವ್ರ ಅಭಿಪ್ರಾಯನ ಜನ ಹೇಳಕ್ಕೆ ಬರ್ತೀನಿ ಅಂತ ಹೇಳಿದರೆ ಯಾರು ಸತ್ಯ ಸಿಟ್ಟಿಂಗ್ ಎಂ ಪಿ ಅಂತಂದ್ರೆ ಸುಮಲತಾ ಅವರು ಸುಮಲತಾ ಅವರು ಎಲ್ಲ ಅಭಿವೃದ್ಧಿ ಕೆಲಸಗಳನ್ನ ಮಾಡ್ತಿದ್ದಾರೆ ಅಂತ ಒಂದಿಷ್ಟು ಜನ ಹೇಳಿದ್ರೆ ಮಂಡ್ಯದಲ್ಲಿ ಇನ್ನೊಂದಿಷ್ಟು ಜನ ಮಾಡ್ತಾ ಇಲ್ಲ ಅಭಿವೃದ್ಧಿ ಕೆಲಸಗಳು ಏನು ಆಗ್ತಾ ಇಲ್ಲ ಅಂತ ಹೇಳ್ತಿದ್ದಾರೆ ಏನು ಮಾಡಿಲ್ಲ ಸುಮ್ಗೆ ಎಲ್ಲ ಕಾರ್ಯಕರ್ತರುಗಳು ದುಡ್ಡು ಮಾಡ್ಕೊಂಡ್ರು ದುಡ್ಡು ಮಾಡ್ಕೊಂಡ್ರು ಟಿಕೆಟ್ ಕೊಟ್ಟರೆ ಅವರು ಸೋಲೋದಂತೂ ಖಚಿತ ಸುಮಲತಾ ಮೇಡಮ್ ಅವರು ಅನ್ನಪ್ಪ ಅಂತಂದ್ರೆ ಇವತ್ತು ಕುಮಾರನಂಗ ಟಿಕೆಟ್ ಕೊಟ್ರೆ ಸೋಲೇ ಇಲ್ಲ ಈಗ ಒಂದೊಮ್ಮೆ ಈಗ ಒಂದೊಮ್ಮೆ ಸುಮಲತಾ ಅಂಬರೀಷ್ ಅವರಿಗೆ ಟಿಕೆಟ್ ಅನೌನ್ಸ್ ಆಯ್ತು ಅಂತ ಅನ್ಕೊಳ್ಳಿ ಒಂದ್ ಹತ್ತು ಸಾವಿರ ಓಟ್ ಬೀಳಲ್ಲ ಆಮೇಲೆ ಸ್ಟಾರ್ ಚಂದ್ರು ಯಾರು ಇವರು ನಾವು ಇಲ್ವಲ್ಲ ಇವ್ರನ್ನ ಸ್ಟಾರ್ ಚಂದ್ರು ಅಂದ್ರೆ ಈಗ ಈ ಪುಟ್ಟರಾಜನ ನೋಡಿದಿವಿ ಸುಮಲತಾ ಮೇಡಮ್ನ ನೋಡಿದಿವಿ ಎಲ್ಲರೂ ನೋಡಿದಿವಿ ಸ್ಟಾರ್ ಚಂದ್ರು ಯಾರು ಇವರು ದುಡ್ಡು ಕೊಟ್ಬಿಟ್ಟು ಟಿಕೆಟ್ ತಗೊಂಬಿಟ್ರೆ ಗೆದ್ದುಬಿಡ್ತಾರೆ ಅಂದರೆ ಜನ ದುಡ್ಡುಗೋಸ್ಕರ ಇದ್ದಾರೆ ಯೋಚನೆ ಮಾಡಿ ಸ್ವಲ್ಪ ಸ್ಟಾರ್ ಚಂದ್ರ ಅವ್ರಿಗೆ ಗೆಲ್ಲಲ್ಲ ಇಲ್ಲಿ ಜೆ ಡಿ ಎಸ್ಸಿಗೆ ಗೆಲ್ಲೋದು ಕುಮಾರಣ್ಣನಾಗೆ ಗೆಲ್ತಾರೆ ಸ್ಟಾರ್ ಚಂದ್ರವ್ರು ನಾವು ನೋಡೇ ಇಲ್ವಲ್ಲ ಅವ್ರನ್ನ ಇದೇ ಇವಾಗ ಕಾಂಬ್ರೆಸ್ ಹೊಡಿಸ್ಬಿಟ್ರೆ ಸ್ಟಾರ್ ಚಂದ್ರ ಟಿಕೆಟ್ ಕೊಟ್ಟಿದ್ದೀವಿ ಅಂದರೆ ಜನ ದುಡ್ಡಿಸ್ಕೊಂಡಂಗೆ ಓಟ್ ಹಾಕ್ಬಿಡ್ತಾರೆ ಅಂತ ದುಡ್ಡು ಮೇಲೆ ನಿಂತೈತೆ ಜನ ಅಂತ ಆಯ್ತದಲ್ವ ಅದರಿಂದ ಜೆ ಡಿ ಎಸ್ ಬರ್ಬೋದು ಅಂತ ಅನ್ಸುತ್ತೆ ಮುಸ್ಲಿಮ್ ಸಂಘಟನೆ ಮಾಡಬೇಕು ಮೇಡಮ್ ನಮ್ಮ ಮಂಡ್ಯದಲ್ಲಿ ಎಲ್ಲೇ ಹೋದರೂ ಸಂಘಟನೆಗಳು ಮಾಡಬೇಕು ಕಾರ್ಯಕರ್ತರುಗಳು ಕಟ್ಟಬೇಕು ಒಬ್ಬರ ಬಡವರ ಕಷ್ಟ ಸುಖನ ನೊಂದೈಸ್ಬೇಕು ಅಂಥವ್ರಿಗೆ ಇವತ್ತು ಮತ ಕೊಡ್ತಾ ಇಲ್ಲ ಜನ ನಮ್ಮ ಮಂಡ್ಯದಲ್ಲಿ ಇವತ್ತು ಹೊಸ್ದಾಗಿ ಬಂದರೆ ಓಟ್ ಕೊಡ್ತಾರ ಹೇಳಿ ನೀವೇ ಇವತ್ತು ಅವರೇ ಕುಮಾರವ್ರೆ ಬಹಳಷ್ಟು ಕೆಲಸನೂ ಮಾಡಿದ್ದಾರೆ ಸೋಲು ಗೆಲುವು ಎರಡು ಇದ್ದೇ ಇದ್ದೇ ಐತೆ ಏನಪ್ಪ ಇವತ್ತು ಕುಮಾರಣ್ಣವರು ಮಂಡ್ಯಕ್ಕೆ ಬರೋ ಚಾನ್ಸಸ್ ಪರ್ಸೆಂಟ್ ಐತೆ ಇನ್ನೊಂದು ವಿಚಾರ ಏನು ಅಂತಂದ್ರೆ ಇವಾಗ ಈಗ ಪುಟರಾಜು ಅವರ ಹೆಸರುಗಳು ಕೇಳಿ ಬರ್ತಾ ಇದೆ ಹಾಗೆ ನಿಖಿಲ್ ಕುಮಾರಸ್ವಾಮಿ ಅವರ ಹೆಸರು ಬರ್ತಾ ಇದೆ ಇವರಿಬ್ಬರ ನಡುವೆ ಯಾರಿಗಾರು ಒಬ್ರಿಗೆ ಟಿಕೆಟ್ ಕೊಡಬೇಕು ಅಂತಂದ್ರೆ ಯಾರಿಗೆ ಕೊಟ್ರೆ ಉತ್ತಮ ಅಂತ ಅನ್ಸುತ್ತೆ ಹಾಗೆ ಪುಟರಾಜು ಅವರು ಸಲ ಎಂ ಪಿ ಆಗಿದ್ರು ಅವರ ಕಾರ್ಯವೈಖರಿಯನ್ನು ನೀವು ನೋಡಿರ್ತೀರಾ ಮೇಡಮ್ ಅವರ ಇವತ್ತು ಇವತ್ತಿನ ಪೊಜಿಷನಲ್ಲಿ ನಿಖಿಲಿಗಣ್ಣವ್ರಿಗೂ ಕೊಡ್ಬೋದು ಕುಮಾರಣ್ಣಗೂ ಕೊಡ್ಬೋದು ಇವತ್ತು ಪುಟರಾಜು ಕೊಟ್ರೆ ಏನೂ ಸುಖ ಇಲ್ಲ ಯಾಕೆಂದರೆ ಒಳ್ಳೆಯ ಅವರು ಒಳ್ಳೆಯವರೇ ಆದರೆ ಇವತ್ತಿನ ಪೊಜಿಷನ್ಗೆ ಅವ್ರಿಬ್ಬ್ರಿಗೆ ಟಿಕೆಟ್ ಕೊಟ್ರೆ ಗೆಲುವಂತೂ ಖಚಿತ ಅವರಿಗೆ ಟಿಕೆಟ್ ಮೇಡಮ್ ಪುಟ್ಟರಾಜಿಗೆ ಟಿಕೆಟ್ ಕೊಟ್ರಿ ಅಂದರೆ ಈ ಜನ ಪುಟರಾಜ್ಗೆ ಏನಂತಂತಂದರೆ ಅವ್ರಿಗೆ ಹಳೆ ಮಖ ಅಲ್ವಾ ಹಳೆ ಮಕ್ಕ ಆದಾಗ ನೀವು ಕಾರ್ಯ ವೈಪರ್ಯಾಲಿ ಎಲ್ಲ ನೋಡಿದಿರಿ ಅಂತ ಹೇಳ್ತಿರಲ್ಲ ಏನೇ ಕೆಲಸ ಮಾಡಿದರೂ ಜನ ಆಗ ಒಪ್ಪಲ್ಲ ಈಗ ಪಟ್ರಾ ಕೆಲಸ ಮಾಡಿದ್ದಾರೆ ಈಗ ಅವ್ರ ಕ್ಷೇತ್ರದಲ್ಲೂ ಮಾಡಿದ್ದಾರೆ ಮಿನಿಸ್ಟ್ರಾಗೂ ಮಾಡಿದ್ದಾರೆ ಅದು ಒಪ್ಪಲ್ಲ ಇವರು ಜನ ಹೇಳುತ್ತಾ ಇರೋದಂಗೆ ನಿಖಿಲ್ ಕೊಡಬೇಕು ಅವರು ಕೊಡಬೇಕು ಗೆಲ್ಲಬೇಕು ಅಂದರೆ ಸುಮಲತಾ ಅವ್ರ ಹೆಸರು ಎಲ್ಲೂ ಕೇಳಿ ಬರ್ತಾ ಇಲ್ವಾ ಸರ್ ಆಗಲ್ಲ ಬಿಡಿ ಮೇಡಮ್ ಸುಮಲತಾ ಅವ್ರು ಕೆಲಸ ಬಿಡಿ ಸುಮಲತಾ ರೋಡ್ ಬಿಳಿದ್ರೆ ಸಾಕಾಗೋದೇ ಅವ್ರ ನಾಲ್ಕೈದು ಜನ ಮೆಂಬರ್ ಅವ್ರ ಜೊತೆ ಇರೋದು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಎಲೆಕ್ಷನ್ನಲ್ಲಿ ಕಾಂಗ್ರೆಸ್ ಹಾಗೆ ಜೆ ಡಿ ಎಸ್ ಮೈತ್ರಿಯಲ್ಲಿ ಆಗ ಸೋತ್ ಬಿಟ್ರಲ್ಲ ಕಾಂಗ್ರೆಸ್ ಜೆ ಡಿ ಎಸ್ ಮೈತ್ರಿ ಎಲ್ಲಿ ಇತ್ತು ಅಂದರೆ ಜೆ ಕಾಂಗ್ರೆಸ್ನವರೆಲ್ಲ ಜೆ ಈ ಬಿ ಜೆ ಪಿ ಮಾಡಿದ್ರಲ್ಲ ಕಾಂಗ್ರೆಸ್ನವರೆಲ್ಲ ಸುಮಲತೆ ಮಾಡಿದ್ರು ಸಿದ್ದರಾಮಯ್ಯವ್ರು ಹೇಳಿದ್ರಲ್ಲ ಅವತ್ತೊಂದು ಅಲೆ ಇತ್ತು ಹೇಗೆ ಅಂದರೆ ಅಂಬರೀಷ್ ಒಂದು ಅಲೆ ಇತ್ತು ಎಲ್ಲೋದ್ರು ಜೆ ಡಿ ಎಸ್ನವ್ರಾಗ್ಬೋದು ಕಾಂಗ್ರೆಸ್ವ್ರು ಆಗ್ಬೋದು ಬಿ ಜೆ ಪಿಯವ್ರು ಆಗ್ಬೋದು ಅಂಬರೀಷ್ ಶರಣ ಅಂತಂದ್ರೆ ಒಂದು ಬೆಲೆ ಕೊಡ್ತಿದ್ರು ಸಾವಿರ ಜನ ಬರಲಿ ಇವತ್ತು ಜೆ ಡಿ ಎಸ್ ಲೀಡ್ರು ಅಂತಂದ್ರೆ ಅಂಬರೀಷ್ ಹತ್ರ ಹೋಗಿ ನಿಂತ್ಕತಿದ್ರು ಏಯ್ ಬರಲೇ ಬಿಡತ್ತವ ಅಂತಿದ್ರು ಅವತ್ತು ಅಣ್ಣವರು ಅವರು ಆ ಪಕ್ಷ ಈ ಪಕ್ಷ ಅಂತಿರಲ ಅಭಿಮಾನಿಗಳು ಕಾರ್ಯಕರ್ತರು ಬೇಕು ಅಂದರೆ ಪ್ರತಿಯೊಬ್ಬರಿಗೂ ಕೆಲಸ ಮಾಡ್ತಾಯಿದ್ರು ಅಂಥ ವ್ಯಕ್ತಿ ಯಾರಿದ್ರು ಇಲ್ಲಿ ಬರೋರು ಅವ್ರು ಬಿಟ್ಕೊಂಡ್ರೆ ನಾಗಣ್ಣವ್ರು ಇದ್ದರು ನಾಗಣ್ಣವ್ರು ತೀರೋಗಿಟ್ರಲ್ಲ ನಾಗಣವ್ರ ಇಲ್ಲಿ ಇತ್ತು ಅವರಲ್ಲಿ ಒಂದು ಸ್ವಲ್ಪ ಕಲೆ ಏನು ಮಾಡಿರೇ ದೇವರು ಭಗವಂತ ಕಳ್ಕೊಬಿಟ್ರು ಮಂಡ್ಯ ನಮ್ಮ ಮಂಡ್ಯದಲ್ಲಿ ಯಾರು ಬಂದರೂ ಕೆಲಸ ಮಾಡುವಂಥ ವ್ಯಕ್ತಿ ಸೂಕ್ತವಾದ ವ್ಯಕ್ತಿ ಯಾರೂ ಇಲ್ಲ ಬಂದರೆ ಕುಮಾರಣ್ಣನೇ ಬರಬೇಕು ಈಗ ಸುಮಲತಾ ಅವರು ಪಕ್ಷೇತರವಾಗಿ ಅಭ್ಯರ್ಥಿ ಆದರೆ ಎಲೆಕ್ಷನ್ನಲ್ಲಿ ನಿಂತರೆ ಎಲ್ಲರೂ ಸಪೋರ್ಟ್ ಮಾಡಿ ಹೀರೋಗಳಾಗಿರ್ಬೋದು ಯಾರೇ ಆಗಿರ್ಬೋದು ಸಪೋರ್ಟ್ ಮಾಡಿದ್ರೆ ಆ ಒಂದು ಅಂಬರೀಷ್ ಅವರ ಅಲೆ ಇನ್ನೂ ಇರುತ್ತೆ ಅಂತ ಅನಿಸುತ್ತೆ ನಿಮಗೆ ಅಥವಾ ನೀವುಗಳೆಲ್ಲ ಸಪೋರ್ಟ್ ಮಾಡ್ತೀರಾ ಅವ್ರಿಗೆ ಹೇಗೆ ಮೇಡಮ್ ಅವ್ರೆ ಅಭಿಮಾನ ಅನ್ನೋದು ಅಭಿಮಾನ ಇದ್ದೇ ಇರ್ತದೆ ಈಗ ಒಂದು ಸತಿ ಬಂದರೆ ಅಭಿಮಾನ ಇತ್ತು ಇದು ಮಾಡ್ತಾರೆ ಇನ್ನೊಂದು ಎಷ್ಟು ಸತಿ ಬಂದಾಗ ಏನು ಮಾಡ್ತಾರೆ ಅವ್ರನ್ನ ಬೈತಾರೆ ಬೈದನ ಇರ್ತಾರ ಕೆಲಸ ಬೇಕು ಕೆಲಸ ಆಗಲಿಲ್ಲ ಮಾಡೋದಿಲ್ಲ ಎಲ್ಲೋ ಕುಂತ್ಕೊಂಡು ನೀನು ಯಾರನ್ನೋ ಬೆಳೆಸ್ತಾಯಿದ್ದು ಏನೇನೋ ಮಾಡ್ಕೊಂಡು ನಿಂತ್ಕೊಂಡ್ರೆ ಇವತ್ತು ಬಂದು ಕೇಳಿದ್ರೆ ಮಾಡ್ತಾರಾ ಮಾಡಲ್ಲ ಇವತ್ತು ಯಾವುದೇ ಕಾರಣಕ್ಕೂ ಮಾಡಲ್ಲ ಹಾಂ ಇವತ್ತು ಏನು ಬೆಲೆ ಇದೆ ನಮ್ಮ ಮಂಡ್ಯದಲ್ಲಿ ಸೋತೋವಂಥ ವ್ಯಕ್ತಿಗೆ ಇವತ್ತಿನ ನಾವು ಇವತ್ತು ನಿಖಿಲ್ ಕುಮಾರ್ ಅವರು ಮಂಡ್ಯದಲ್ಲೂ ಸೋತಿದ್ದಾರೆ ರಾಮನಗರ ಸೋತಿದ್ದಾರೆ ನಾವು ನಮ್ಮ ಜ ಇವರು ನಾವು ಗೆಲ್ಸ್ಕೋಬೇಕು ಅಂತ ನಮ್ಮ ಮಂಡ್ಯದ ಜನ ಒಂದು ಅಭಿಮಾನ ಐತೆ ನಮ್ಮ ಮಂಡ್ಯದ ಜನ ಗೊತ್ತಲ್ಲ ನಿಮಗೆ ನಿಮ್ಮದವ್ರೆ ಯಾವತ್ತೂ ಕೈ ಬಿಡೋಲ್ಲ ಬಿಡೋದೂ ಇಲ್ಲ ಅದಂತೂ ಖಚಿತ ನಿಮಗೂ ಎಲ್ಲ ಗೊತ್ತು ಟಿ ವಿ ನ್ಯೂಷವ್ರಿಗೆ ಪ್ರತಿಯೊಬ್ಬರಿಗೂ ಗೊತ್ತದು ವಿಷಯ ಓಕೆ ಸರ್ ಯಾರು ನಮ್ಮ ಮಂಡ್ಯ ಜನ ಓಕೆ ಯಾರು ಪ್ರಧಾನಿ ಆದರೆ ಉತ್ತಮ ಅಂತ ಅನ್ಸುತ್ತೆ ನಿಮಗೆ ಮೋದಿನೇ ಆಗ್ಬೇಕು ಮೇಡಮ್ ಮೋದಿನೇ ಹಾಕಬೇಕಾದ್ರೆ ನಮ್ಮ ದೇಶ ಉಳಿಸ್ಬೇಕಾದ್ರೆ ಮೋದಿನೇ ಆಗಬೇಕಷ್ಟೇ ಇನ್ನಿನ್ ಜಾಸ್ತಿನ ಕ್ವಶನ್ ಏನು ಬೇಕಾಗಿಲ್ಲ ಉತ್ತರ ದೇಶ ಉಳಿಯಬೇಕು ಅಂತಂದರೆ ಮೋದಿಯವರೇ ಆಗಬೇಕು ನಮಸ್ತೆ ಸರ್ ನಿಮ್ಗೆ ಯಾರು ಪ್ರಧಾನಿ ಅಂದ್ರೆ ಮೋದಿನೇ ಆಗ್ಬೇಕು ಮೇಡಮ್ ಮೋದಿಯವರು ಅಂತಂದ್ರೆ ಒಂದು ಯಾವುದೇ ಅಲ್ಲಿ ಒಂದು ಕೆಲಸ ಕಾರ್ಯಕೀಯ ಕಿಯಾಲಿ ಒಬ್ಬ ಪ್ರಧಾನಿ ಪ್ರತಿಯೊಂದಕ್ಕೂ ಯಾವ ಕಾರ್ಯ ತಾವಿಂದ ಹಿಡ್ದು ಒಬ್ಬ ಎಜುಕೇಷನ್ ಇದ್ರು ತಿಂದ ಹಿಡಿದು ರೈತರು ಹೋರಾಟ ಕಿ ಆಲಿ ಪ್ರತಿಯೊಂದು ಕಿ ನಮ್ಮ ಮೋದಿಯವ್ರು ಇರಬೇಕು ಇವರು ರಾಹುಲ್ ಗಾಂಧಿ ಆಗಿರ್ಬೋದು ಖರ್ಗೆ ಆಗಿರ್ಬೋದು ಯಾಕೆ ಆಗಬಾರ್ದು ಅವರು ಅಂತಂದ್ರೆ ಮೇಡಮ್ ಅವರೇ ಇನ್ನು ಬೆಳೆ ವಯಸ್ಸೈತಾರೆ ರಾಹುಲ್ ಗಾಂಧಿಗೆ ಇನ್ನೂ ಬೆಳಿ ವಯಸ್ಸೈತೆ ಕೊಡ್ಬೋದು ಅವ ಇಂದಿರಾ ಗಾಂಧಿ ಅವರು ಕೆಲಸ ಮಾಡಿದ್ದಾರೆ ಅವ್ರ ಬಗ್ಗೆ ಏನು ಮಾತಾಡೋಂಗಿಲ್ಲ ಇವ್ರಿಗೆ ಇನ್ನೂ ಅನುಭವ ಬೇಕಲ್ಲ ಮೇಡಮ್ ಅವ್ರೆ ಅನುಭವ ಭಾಳಷ್ಟು ಬೇಕು ಇನ್ನೂ ತಿಳ್ಕೋಬೇಕಾದ್ದು ಬಹಳಷ್ಟು ಐತೆ ಇವ್ರಿಗೆ ಸರ್ ನೀವು ಹೇಳಿ ರಾಹುಲ್ ಗಾಂಧಿ ಅವರಾಗಿರ್ಬೋದು ಖರ್ಗೆ ಅವರಾಗಿರ್ಬೋದು ಯಾಕೆ ಪ್ರಧಾನಿ ಆಗಬಾರ್ದು ಮೇಡಮ್ ರಾಹುಲ್ ಗಾಂಧಿ ಅವ್ರಿಗೆ ಇನ್ನೂ ಚೈಲ್ಡ್ ಮೈಂಡು ಅವ್ರು ಇನ್ನೂ ತೂಕ ಅನ್ನೋದೇ ಇನ್ನೂ ಕಲ್ತಿಲ್ಲ ಯಾವ ಥರ ಅಂದರೆ ನೋಡ್ತಾ ಇದ್ದೀರಿ ಈಗ ಅವ್ರು ಅವ್ರ ನಡೆ ನುಡಿಗಳು ಮಾತುಗಳು ಎಲ್ಲ ನೋಡ್ತಾ ಇದ್ದೀರಿ ಅವ್ರು ಆಗೋದೇ ಇಲ್ಲ ಬಿಡಿ ಅಲ್ಲಿನ ಕಾಂಗ್ರೆಸ್ನ ಗೌರ್ಮೆಂಟು ಫಿಫ್ಟಿ ಮೆಂಬರ್ಸ್ ಆಗೋಲ್ಲ ಇನ್ನೂ ಮೂವತ್ತು ವರ್ಷ ಆದರೂ ಕಾಂಗ್ರೆಸ್ ಗೌರ್ಮೆಂಟ್ ಬರಲ್ಲ ಕಾಂಗ್ರೆಸ್ ಗೌರ್ಮೆಂಟ್ ಬರಲ್ಲ ರಾಹುಲ್ ಆಗೋಲ್ಲ ನಿಮಗೆ ಯಾರು ಪ್ರಧಾನಿ ಆದರೂ ಉತ್ತಮ ನರೇಂದ್ರ ಮೋದಿ ಮೋದಿಯವ್ರ ಕೆಲಸಗಳು ಮಾಡ್ತಾರೆ ಅಂತ ಅನಿಸುತ್ತೆ ರಾಹುಲ್ ಗಾಂಧಿ ಅವರು ಮಾಡಿದ್ರೆ ಏನೂ ಅನಿಸಲ್ಲ ನರೇಂದ್ರ ಮೋದಿ ಅವ್ರ ಬಂದ್ರೆ ಮಾಡ್ತಾರೆ ಅಂತ ಅನ್ಸುತ್ತೆ ಸರ್ ವಿಚಾರ ಏನು ಅಂತಂದ್ರೆ ಈ ಒಂದು ಮಂಡ್ಯದಲ್ಲಿ ಹಿಂದುತ್ವ ಅನ್ನೋದೇ ಇರಲಿಲ್ಲ ಎಲ್ಲರೂ ಒಂದೇ ಅನ್ನುವಂಥ ಭಾವನೆ ಇತ್ತು ಈಗ ಒಂದೆರಡು ತಿಂಗಳ ಹಿಂದೆ ಒಂದಿಷ್ಟು ಘಟನೆಗಳಾಯಿತು ಸೊ ಈ ಒಂದು ಕಾರಣಕ್ಕೋಸ್ಕರ ಇಲ್ಲೂ ಕೂಡ ಹಿಂದೂ ಅಜೆಂಡಾ ಶುರುವಾಗಿದೆಯಾ ಹೇಗೆ ಹಿಂದಿನೇ ಮೇಡಮ್ ಅವರ ಇಲ್ಲಿ ಹಿಂದೂತ್ವನೇ ಆಯ್ತಾ ಇಲ್ಲಿ ಯಾರು ಇದು ಮಾಡ್ತಾ ಇಲ್ಲ ಈಗ ಎಪ್ಪತ್ತು ಪರ್ಸೆಂಟ್ ಅಲ್ಲ ಹಂಡ್ರೆಡ್ ಪರ್ಸೆಂಟ್ ಅಂತ ತಿಳ್ಕೊಳ್ಳಿ ಅದರಲ್ಲಿ ಒಂದು ಇಪ್ಪತ್ತು ಪರ್ಸೆಂಟ್ ಇಲ್ಲ

ನೀವು ಹೋಗಿ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಯಾರು ಗೆಲ್ತಾರೆ ಯಾರು ಗೆಲ್ಲಬೇಕು ನಿಮ್ಮ ಸಪೋರ್ಟ್ ಯಾರಿಗೆ ಅಂತ ಅಲ್ಲಿ ನೀವು ಕ್ಲಿಕ್ ಮಾಡ್ಬೋದು ಅಂದರೆ ವೋಟ್ ಮಾಡ್ಬೋದು ಇಲ್ಲೇನು ವೋಟಿಂಗ್ ಆಗುತ್ತೆ ನಾವು ಪ್ರತಿದಿನ ನಾವು ನ್ಯೂಸಲ್ಲಿ ನಿಮಗೆ ಅಪ್ಡೇಟ್ ಮಾಡ್ತಿರ್ತೀವಿ ಇದು ಮತದಾನದ ದಿನದವರೆಗೂ ಕೂಡ ಈ ಪೋಲಿಂಗ್ ಓಪನ್ ಇರುತ್ತೆ